नमस्कार न्यूज़ से 10 के स्वागत नानु नविता जैन दर्प धिमाकु रेगाट नागरिक जो अनागरिक भाषे शासक इदेना निम्म संस्कृति अक्रम के अवकाश कोट्टु रेगाड्तीरा लेंबावळे धिमाकु ಸಂಕಷ್ಟವನ್ನ ಹೇಳೋದಿಕ್ಕೆ ಬಂದ್ರೆ ಅಲ್ಲಿ ಶಾಸಕರು ಧಿಮಾಕನ್ನ ತೋರಿಸ್ತಾರೆ ದರ್ಪವನ್ನ ಮೆರಿತಾರೆ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಅವರೇ ಇದೇನಾ ನಿಮ್ಮ ಸಂಸ್ಕೃತಿ ಜನ ನಿಮ್ಮ ಬಳಿ ಬಂದ್ರೆ ಕಷ್ಟವನ್ನ ಹೇಳ್ಕೊಂಡ್ರೆ ಈ ರೀತಿಯಾಗಿಪ್ಪ ಸಮಸ್ಯೆ ಅಂತ ಹೇಳಿ ನಮ್ಮ ಭಾಗದ ಶಾಸಕರು ಅಂತ ಹೇಳಿ ನಿಮ್ಮ ಹತ್ರ ಬಂದ್ರೆ ಹೀಗೇನಾ ನೀವು ಮಾತನಾಡೋದು ಜನರ ಸಮಸ್ಯೆಯನ್ನ ಆಳಿಸೋದಿಕ್ಕೆ ಅಂತ ನೀವು ಅಲ್ಲಿ ಹೋಗ್ತೀರಾ ಆದ್ರೆ ಅಲ್ಲಿ ಜನರ ಸಮಸ್ಯೆ ಏನು ಅನ್ನೋದು ಬೇಡ ನಿಮಗೆ ಅಲ್ಲಿ ಬೇಕಾಗಿರೋದು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಅಲ್ಲ ಮಳೆ ಸಮಸ್ಯೆ ಪರಿಹರಿಸಿ ಅಂದ್ರೆ ಬಾಯಿಗೆ ಬಂದ ಹಾಗೆ ಕೂಗಾಡ್ತೀರಾ ಮನೆಗೆ ಮಳೆ ನೀರು ನುಗ್ಗಿ ಜನ ಪರದಾಡ್ತಿದ್ದಾರೆ ಸಮಸ್ಯೆ ಆಗ್ತಿದೆ ಸ್ವಾಮಿ ಅಂದ್ರೆ ಮಹಿಳೆಗೆ ನಿಂದಿಸಿ ಕಳುಹಿಸ್ತೀರಾ ಜನ ಇದನ್ನ ನೋಡ್ತಾ ಇದ್ದಾರೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ನಿಮ್ಮ ಭಾಗದ ಜನ ಸಮಸ್ಯೆನ ಸರಿ ಮಾಡೋದಿಕ್ಕೆ ಆಗೋದಿಲ್ಲ ನಮ್ಮ ಭಾಗದ ಜನಪ್ರತಿನಿಧಿಗಳು ಅಂತ ಹೇಳಿ ಯಾಕಾದರೂ ಓಟ್ ಹಾಕಿದ್ವಪ್ಪ ಅಂತ ಹೇಳಿ ಈಗ ತಾವು ಕೈ ಕೈ ಹಿಸುಕಿಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ಸರಿ ಒಂದು ನಿಮಿಷ ಸರಿ ಸರಿ ಬೈಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈ ರೀತಿಯಾಗಿ ನಿಂದನೆಗೆ ಒಳಗಾದ ಸಮಸ್ಯೆಯನ್ನ ಹೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯಾಗಿ ಶಾಸಕರ ಬಾಯಿಯಿಂದ ನಿಂದನೆಗೆ ಒಳಗಾಗಬೇಕಾಯಿತು ಜೊತೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಬೇಕಾಯಿತು ಈಗ ನಮ್ಮ ಜೊತೆ ಋತು ಸಗಾಯಿ ಮೇರಿ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಮೇರಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮೇರಿ ಅವರೇ ಏನಾಯಿತು ಮೊನ್ನೆ मैडम मोन्ने सुमार गंटे समय मध्याह्न गमन के बरदेने नम्म कांपौंड वाल ओडेदारे कांपौंड वाल बंदु स्टॉर्म वाटर ड्रेन अंत अदक्के अंटिकोंडिदे नम्म प्रकार अदु ओत्तुवरि इल्ल मैडम नावु याकंद्रे अदु प्लान अप्रूवल माडबेकाद्रे गवर्नमेंट सर्वे माडिसि अदन्नेल्ल पक्का माडि नावु बिल्डिंग कमर्शियल बिल्डिंग अन्न कट्टिदीवि सो नम्म प्रकार अदु ओत्तुवरि इल्ल नन्गे गोत्तिल्ल अदु एष्टु ओत्तुवरि इदे इदेया इल्ल अंत हेळि फालो आगबेकागिद्द रूल्स गळु अवेल्लवन्न करेक्ट आगि माडिद्रि अल्वा ಹೌದು ಮೇಡಂ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರು ನನ್ನ ಪ್ರಕಾರ ಅದು ಇಲ್ಲ ಒತ್ತುವರಿ ಇಲ್ಲ ಸರಿ ಅಂತ ನಾನು ಅಲ್ಲಿ ಹೋದಾಗ ಅರ್ಧ ಗೋಡೆ ಒಡೆದಾಕಿದ್ರು ನಾನು ಆಗ ಹೇಳಿದೆ ಹೇಗೆ ನಮಗೆ ಒಂದು ನೋಟಿಸ್ ಕೊಡಬಹುದಾಗಿತ್ತಲ್ಲ ನೀವು ಅಥವಾ ಕರೆದು ಹೇಳಬಹುದಾಗಿತ್ತಲ್ವಾ ಈ ತರ ಓಡಿತಾ ಇದೀವಿ ಅಂತ ಹೇಳಬಹುದಾಗಿತ್ತಲ್ಲ ಯಾಕಂದ್ರೆ ನಮ್ದು ಆ ಗೋಡೆಗೆ ಅಂಟಿಕೊಂಡು ಗೋಡೆಗೆ ಅಂಟಿಕೊಂಡು ಎಸ್ಟಿಪಿ ಪಿಟ್ ಇದೆ ದೊಡ್ಡ ಜನರೇಟರ್ ಇದೆ ಟ್ರಾನ್ಸ್‌ಫಾರ್ಮರ್ ಇದೆ ವಿದ್ಯುತ್ ಪರಿಕರಣಗಳು ಇದೆ ಸೋ ಅಲ್ಲಿ ನಮ್ಮ ಕಸ್ಟಮರ್ಸ್ ವಾಶ್ರೂಮ್ ಗಳಿದೆ ಅಲ್ಲಿ ಹೋಗ್ತನೇ ಇರ್ತಾರೆ ನನಗೆ ಭಯ ಬಂತು ಇವರು ಪ್ರಾಣ ಅಪಾಯ ಏನಾದರೂ ಆಗಿದ್ರೆ ಏನು ಯಾರು ಜವಾಬ್ದಾರಿ ಅಂತ ಹೇಳಿ ನಾನು ಹೋಗಿ ಹೇಳಿದೆ ಸ್ಟಾಪ್ ಮಾಡಿ ಸರ್ ಇಲ್ಲ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ಆ ಸಮಯದಲ್ಲಿ ಶಾಸಕ ನಿಂಬಾವಳಿ ಅವರ ಇಲ್ಲ ಅವರ ಕಾರ್ಯಕರ್ತರು ಒಂದು ಗುಂಪು ಅಲ್ಲಿ ಇತ್ತು ಸರ್ ನಾನು ಅವರಿಗೆ ಹೇಳಿದೆ ನೀವು ಯಾಕೆ ನೀವು ಇಲ್ಲಿ ಈ ತರ ಮಾಡ್ತಾ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ ನೀವು ನಮಗೆ ಒಂದು ನೋಟಿಸ್ ಕೊಡಬಹುದಾಗಿತ್ತಲ್ವಾ ಆ ಸಂದರ್ಭದಲ್ಲಿ ಶಾಸಕ ನಿಂಬಾವಳಿ ಅವರ ಒಂದು ಗುಂಪು ಬಂದಿತ್ತು ಅವರ ಕಾರ್ಯಕರ್ತರು ಅಲ್ಲಿ ಇದ್ದರು ರಾಜೇಶ್ ಅಂತ ಹೇಳಿ ಅವರ ಕಾರ್ಯಕರ್ತ ಮುಖಂಡರು ಅಲ್ಲಿ ಸೋ ಅವರಿಗೆ ನಾನು ಹೇಳಿದೆ ನೀವು ಯಾಕೆ ಬಂದ್ರಿ ಸಂಬಂಧಪಟ್ಟ ಇಲಾಖೆ ಅವರು ಬಂದು ಮಾಡಿಸಬೇಕು ಇದನ್ನ
ನಾನು ಒಪ್ಪಿಕೊಳ್ಳುತ್ತೇನೆ ಸಪೋಸ್ ಅಲ್ಲಿ ನನ್ನ ಪ್ರಕಾರ ಇಲ್ಲ ಅಲ್ಲಿ ಒತ್ತುವರಿ ಅಲ್ಲಿ 1 ಇಂಚು ಒತ್ತುವರಿ ಇದ್ದರೂ ಕೂಡ ನಾನು ಬಿಟ್ಕೊಡ್ತೀನಿ ಅದು ನಮಗೆ ಸರ್ಕಾರಿ ಜಾಗ ನಮಗೆ ಬೇಕಾಗಿಲ್ಲ ಇದರಿಂದ ಸಾರ್ವಜನಿಕರ ತೊಂದರೆ ಆಗೋದು ನನಗೂ ಇಷ್ಟ ಇಲ್ಲ ನಾನು ಒಂದು ಸಮಾಜ ಸೇವಕಿ 35 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ನಾನು ಇದರ ಬಗ್ಗೆ ಕೂಡ ಜನಗಳಿಗೆ ಸಾರ್ವಜನಿಕ ತೊಂದರೆ ಆಗೋದನ್ನ ಎಷ್ಟೋ ಸಲ ನಿಮಗೆ ನಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ಅದಕ್ಕೆ ನೀವು ಏನು ಆಕ್ಷನ್ ತಗೊಂಡಿಲ್ಲ ಈ ಎರಡೇ ಮನೆ ಮೇಡಂ ಎರಡು ರವಿ ಪುರವಂಕರ ಅನ್ನೋ ಮನೆ ಗೋಡೆ ಒಡೆದಾಕಿರೋದು ನಮ್ಮ ಮನೆ ಗೋಡೆ ಒಡೆದಾಕಿರೋದು ಆಮೇಲೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಇದ್ರು ಅಶೋಕ್ ಅಂತ ಇದ್ರು ಅವರು ಹೇಳಿದ್ರು ಅವರು ಮೇಡಂ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ನೋಟಿಸ್ ಯಾಕಪ್ಪ ಕೊಟ್ಟಿಲ್ಲ ಅಟ್ ಲೀಸ್ಟ್ ನಾನು ಹೇಳಿದ ನೋಟಿಸ್ ಕೊಟ್ಟಿಲ್ಲ ಓರಲ್ಲ ಕರೆದು ನನಗೆ ಹೇಳಬೇಕಾಗಿತ್ತು ಅರ್ಧ ಗೋಡೆ ಒಡೆದು ಬಿಟ್ಟಿದ್ದಾರೆ ಆಮೇಲೆ ನನಗೆ ನಮ್ಮ ಸೆಕ್ಯೂರಿಟಿ ಬಂದು ಹೇಳಿದಾಗ ಗೊತ್ತಾಯಿತು ನಾನು ಆಮೇಲೆ ಹೋಗಿ ಅವರನ್ನ ಕೇಳಿದಾಗ ಅವರು ನಮಗೆ ಗೊತ್ತಿಲ್ಲದೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗೆ ಕೋಪ ಬಂತು ನಾನು ಹೇಳಿದ ಸ್ಟಾಪ್ ಮಾಡಿಸಿದೆ ಆಮೇಲೆ ಅವರು ಸ್ಟಾಪ್ ಮಾಡಿ ಎಲ್ಲ ಹೋಗ್ಬಿಟ್ರು ಹೋದಾದ ಮೇಲೆ ಒಂದು 2:30 2 ಮುಕ್ಕಾಲ ನನ್ನ ಮೇಲೆ ಬಂದ್ಬಿಟ್ಟೆ ಬಂದ್ಮೇಲೆ 3:30 ನಮ್ಮ ಶಾಸಕ ಅರವಿಂದ್ ಲಿಂಬಾವಳಿ ಬಂದ್ರು ನಾನು ನಮಗೆ ಗೊತ್ತು ಅವರು ಬಂದಿರೋದು ನನಗೆ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಅಲ್ಲಿ ಅವರು ಹಿಂದೆ ಹೋಗಿದ್ದಾರೆ ಹೋದಾಗ ಅವರು ಯಾರು ಇದು ಓನರ್ ಅಂತ ಕೇಳಿದ್ರು ನಾನೇ ಸರ್ ಓನರ್ ಅವರನ್ನು ಕೂಡ ಬೈಕ್ ಬಂದಿದೆಲ್ಲ ಬೈದ್ಬಿಟ್ಟು ಎಳ್ಕೊಂಡು ಹೋಗ್ರು ಇವ್ರು ಅಂತ ಹೇಳಿ ವೈಸರಾದಲ್ಲಿ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು ಈ ತರ ಇವರು ಈ ತರ ಮಾಡಿದ್ದಾರೆ ಬಾಮ ಕೆಳಗೆ ಅಂತೇಳಿ ಹೋಗಿ ನಾನು 1 ನಿಮಿಷ ನನ್ನ ಪೇಪರ್ ತರ್ತೀನಿ ಅಂತೇಳಿ ಸ್ಕೆಚ್ ಕಾಪಿ ತಗೊಂಡು ನಾನು ಓದೆ ಮೇಡಮ್ ಅವ್ರು ಬರ್ತಾ ಇದ್ರು ನನ್ನ ತಡೆದ್ರು ಅವ್ರ ಹತ್ರ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಯಾರು ಆಮೇಲೆ ನಾನು ಅವಾಗಲೂ 1 ನಿಮಿಷ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಒತ್ತುವರಿ ಮಾಡಿಲ್ಲ ಅಂತ ನನ್ನ ದಾಖಲೆ ತೋರಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಓದಾಗ ನಾನು ಸರ್ 1 ನಿಮಿಷ ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಷ್ಟೇ ಮೇಡಮ್ ನಾನು ಹೇಳಿದ್ದು ಹೇಳಿದಾಗ ತಕ್ಷಣ ತಿರುಗಿಬಿಟ್ಟು ರಿಯಾಕ್ಟ್ ಮಾಡಿ ಅಲ್ಲಿ ಕಚ್ಚಿಕೊಂಡು ನನ್ನ ಕೈಯಿಂದ ಪೇಪರ್ನ ಕಿತ್ತಕ್ಕೆ ಮಾಡಿದ್ರು ನಾನು ಹಿಂದೆ ತಗೊಂಡೆ ಆಗಲೂ ನನ್ನ ಅಷ್ಟು ದೌರ್ಜನ್ಯದಿಂದ ಆ ಪೇಪರ್ ನನ್ನ ಕೈಯಿಂದ ಕಿತ್ತುಕೊಂಡು ಅದನ್ನ ಸುರಿಟ್ಬಿಟ್ಟು ಬಿಸಾಕಿದ್ರು ಆಮೇಲೆ ಬಾಯಿಗೆ ಬಂದಿದ್ದೆಲ್ಲ ಬೈದು ಕಳ್ಳತನ ಮಾಡ್ಕೊಂಡು ನೀನು ಒತ್ತುವರಿ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಬೈದು ಸರ್ ನಾನು ಒತ್ತುವರಿ ಮಾಡಿಲ್ಲ ಸರ್ ನಿಮಗೆ ಅದರ ಬಗ್ಗೆನೇ ಹೇಳಕ್ಕೆ ಬಂದಿದ್ದೀನಿ ನನ್ನ ಮಾತು ಕೇಳಿ ನಮ್ಮನ್ನ ಸಾರ್ವಜನಿಕರ ಮಾತು ಕೇಳಬೇಕು ಸರ್ ಏನೇ ನಿನ್ನ ಮಾತು ಕೇಳೋದು ನಿನಗೆ ಅಹಂಕಾರ ಜಾಸ್ತಿ ಆಯಿತು ನಿನಗೆ ಅದಾಯಿತು ನಿನ್ನ ಮಾಡ್ತೀನಿ ಇರೋ ಅಂತ ಹೇಳಿ ಸರ್ ನಾನು ಏನು ತಪ್ಪು ಮಾಡಿದೆ ನಾನು ನೀವು ನಮಗೆ MLA ಈ ಭಾಗದ MLA ನೀವು ಜನನಾಯಕರು ನೀವು ಏನು ನೀನು ಮಾತಾಡೋ ನಿನ್ನ ಮಾತು ಕೇಳಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ನೀನು ಮಾತಾಡಬೇಡ ನೀನು ಸರ್ ನೀವು ನಮ್ಮ ಇದು ಕೆಲವರಿಗೆ ಮಾತ್ರ MLA ಅಲ್ಲ ಸರ್ ನಮಗೆಲ್ಲರಿಗೂ MLA ನೀವು ಸೊ ನಮ್ಮ ಮಾತುಗಳು ನೀವು ಸಾರ್ವಜನಿಕರ ಮಾತುಗಳು ನೀವು ಕೇಳಬೇಕು ಅಂತ ಯಾವುದು ಕೇಳಕ್ಕೆ ಅವರು ತಯಾರಿಲ್ಲ ಮೇಡಮ್ ಒಂದು ತಾಳ್ಮೆ ಇಲ್ಲ ಅಸಭ್ಯತೆಯಿಂದ ನನ್ನ ಹತ್ರ ವರ್ತಿಸಿದ್ರು ಅವಮಾನದ ಮಾತುಗಳು ನನ್ನನ್ನು ಇದುವರೆಗೂ ಯಾರು ಆತರ ಮಾತಾಡಿಸಿಲ್ಲ ಆತರ ಈ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ನೊಂದಿದ್ದೀನಿ ನಾನು ಇದು ನಾನು ಹೇಳಕ್ ಬಯಸ್ತಾ ಇರೋದು ಏನು ಅಂತಂದ್ರೆ ಈ ತರ ಒಂದು ಪರಿಸ್ಥಿತಿ ಅವ್ರು ನಾನು ಒಬ್ಳೆ ಮೇಡಮ್ ನಾನು ನನ್ನ ಕಡೆಯಿಂದ ಹೋಗಿದ್ದು ಅವ್ರ ಕಡೆ ಇದ್ದ ಅಷ್ಟೊಂದು ಜನ ಇದ್ದವರೆಲ್ಲ ಅವರ ಕಾರ್ಯಕರ್ತರು ಅವರೆಲ್ಲ ಯಾರು ಕೂಡ ಏನು ಹೇಳಿಲ್ಲ ಒಂದು ವರ್ಡ್ ಕೂಡ ಹೇಳಿಲ್ವಾ ಅಲ್ಲಿ ಏನಾಗ್ತಿಲ್ಲ ಅಟ್ ಲೀಸ್ಟ್ ಕೇಳಿ ಸರ್ ಅವರಿಗಂತ ವ್ಯವಧಾನ ಇರ್ಲಿಲ್ಲ ಅಲ್ಲಿ ಇದ್ದವರಾದ್ರೂ ಒಂದು ಮಾತು ಹೇಳಬಹುದಾಗಿತ್ತಲ್ವಾ ಎಲ್ಲರನ್ನ ಗದರ್ ಯಾರು ಹೇಳಿಲ್ಲ ಮೇಡಮ್ ಪೊಲೀಸ್ ಅವರು ಸುಮ್ನೆ ನಿಂತಿದ್ರು ಪೊಲೀಸ್ ಅವ್ರಿಗೆ ಹೇಳ್ತಾರೆ ಅವಳು ಇಟ್ಕೊಂಡೋಗ್ರಿ ಅವ್ರನ್ನ ಇಟ್ಕೊಂಡೋಗ ಅವ್ರು ಸುಮ್ನೆ ನಿಂತಿದ್ರು ಪಾಪ ಅವ್ರು ಏನ್ ಮುಟ್ಲಿಲ್ಲ ನನ್ಗೆ ಏಯ್ ಪ್ರಭು ಅವಳು ಇಟ್ಕೊಂಡು ಓಡಿಯೋ ಅವಳನ್ನ ಇಟ್ಕೊಂಡು ಓಡಿಯೋ ಅಂತ ಅವ್ರ ಕಾರ್ಯಕರ್ತರಿಗೆ ಲೀಡರ್ಗೆ ಹೇಳ್ತಾ ಇದ್ದಾರೆ ಆಮೇಲೆ ಅವರು ಪೊಲೀಸ್ ಅವರು ಇವರು ತುಂಬಾ ಫೋರ್ಸ್ ಮಾಡಿದ ಮೇಲೆ ಪೊಲೀಸ್ ಅವರು ಬನ್ನಿ ಮೇಡಮ್ ಈ ಕಡೆ ಬನ್ನಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿದ್ದ ಮೀಡಿಯಾದವರು ನನ್ನ ಅವರು ನೋಡ್ಬಿಟ್ಟು ಇದೇನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವರು ಅದನ್ನ ಇದು ಮಾಡಿಕೊಂಡು ಬ್ರಾಡ್ಕಾಸ್ಟ್ ಮಾಡಿದ್ದಾರೆ ಮೇಡಮ್ ಇದನ್ನ ಮತ್ತೆ ಕೊನೆಯಲ್ಲಿ ನನ್ನ ಪೊಲೀಸರ್ನ ಲೇಡಿ ಪೊಲೀಸರ್ನ ಕರೀರಿ ಅಂತ ಹೇಳಿ ಲೇಡಿ ಪೊಲೀಸಿಂದ ಹೇಳಿಸಿ ಅವ್ರನ್ನ ನಾಯಿ ಹೇಳ್ಕೊಂಡು ಹೋಗೋ ತರ ರೋಡ್ಗೆ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು ಹೇಳ್ಕೊಂಡೋಗಿ ನನ್ನ ಸ್ಟೇಷನಲ್ಲಿ ಕೂರಿಸಿದ್ರು ಸ್ಟೇಷನಲ್ಲಿ ಕೂರಿಸಿದ ಮೇಲೆ ಅಲ್ಲಿ ನನ್ನ ಸಪೋರ್ಟರ್ಸು ನಮ್ಮ ಲೀಡರ್ಸು ಎಲ್ಲ ಬಂದರು ಬಂದು ಎಲ್ಲ ಮಾತಾಡಿದ್ರೆ ಅವ್ರಿಗೆ ಅವರು ಮಾಡಿದ ತಪ್ಪನ್ನು ಒಪ್ಕೋತಾನೆ ಇಲ್ಲ ಪೊಲೀಸ್ ಆಫೀಸರು ಅವರು ತಪ್ಪು ಮಾಡಿಲ್ಲ ಅಂತ ನಮ್ಮ ಹತ್ರ ಯಾವ ದಾಖಲೆನು ಯಾವ ಒಂದು ಸಾಕ್ಷಿನೂ ಇರಲಿಲ್ಲ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ಇರಲಿಲ್ಲ ನನ್ನ ಹತ್ರ ಏನು ಇಲ್ಲ ಅವ್ರಿಗೆ ಮಾತಾಡಿಲ್ಲ ಅಂತ ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇದೆ ಸುಳ್ಳು ಹೇಳ್ಬಿಡಿ ನೀವು ಅಂತೇಳಿ ನೀವು ಈ ಥರ ಹೋಗಿ ಮಾತಾಡ್ಬೋದಾ ನೀವು ಒಂದು ಶಾಸಕರಿಗೆ ಮಾತಾಡ್ಬೋದಾ ಯಾಕೆ ಈ ಟೈಮಲ್ಲಿ ಹೋಗಿದ್ದೀರಾ ನೀವು ಬೇರೆ ಟೈಮಲ್ಲಿ ಹೋಗಬೇಕಾಗಿತ್ತು ಸರ್ ನಮ್ಮ ಟೈಮ್ ನಮ್ಮ ಇದಕ್ಕೆ ಬಂದು ಮಾತಾಡಿದಾಗ ವಿಷಯಕ್ಕೆ ಬಂದು ಮಾತಾಡಿದಾಗ ಸರ್ ನಾನು ಹೋಗಿರೋದು ನಾನು ಅವ್ರಿಗೂ ನಮಗೂ ಯಾವುದು ಒಂದು ಇದುವರೆಗೂ ಯಾವುದು ಒಂದು ವಿರೋಧನೂ ಇಲ್ಲ ಸೊ ನಾನು ಹೋಗಿ ಇವ್ರು ಈ ಥರ ಬಿಹೇವ್ ಮಾಡ್ತಾರಂತಂದರೆ ನಾನು ಹೋಗ್ತಾ ಇರಲಿಲ್ಲ ಬಿಹೇವ್ ಈ ಥರ ಬಿಹೇವ್ ಮಾಡಿದ್ದು ನನಗೆ ಆಶ್ಚರ್ಯ ಆಯಿತು ತುಂಬ ಮನಸ್ಸಿಗೆ ತುಂಬ ಇದಾಯಿತು ಕಷ್ಟ ಆಯಿತು ಈ ಅನ್ಯಾಯ ಬಂದು ನಾನೊಂದು ವಿದ್ಯಾವಂತ ಮಹಿಳೆ ನನಗೆ ಸ್ವಲ್ಪ ಜ್ಞಾನ ಇದೆ ನಾನು ಸುಮಾರು ವರ್ಷದಿಂದ ಸಮಾಜ ಸೇವೆ ನಾನಾ ರೀತಿಯ ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಜ್ಞಾನ ಇರೋದಿದ್ದಾರೆ ಅಂತ ಹೇಳಿದ್ರಿ ನಿಮ್ಮ ಹಿಂದೆ ಏನು ಮಾಡ್ಕೊಂಡಿದ್ದೀರಿ ಮೇಡಮ್ ನಾನು ತುಂಬಾ ವರ್ಷದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ನಡೆಸಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನು ದಲಿತರ
ದಲಿತರಿಗೂ ನಾನು ಹೋರಾಟಗಳನ್ನ ಮಾಡ್ತಾ ಇದ್ದೆ ಸುಮಾರು ವರ್ಷದಿಂದ ಹೋರಾಟಗಳನ್ನ ಮಾಡ್ತಾ ಇದ್ದೆ ದಲಿತ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳು ಮಕ್ಕಳ ಸಮಸ್ಯೆಗಳು ಇದೆಲ್ಲ ನಾನು ಚಿಕ್ಕ ಪುಟ್ಟ ಸಮಸ್ಯೆಗಳು ಅಮಾಯಕರು ಬಂದಾಗ ನಾನು ಅವರಿಗೆ ಸಪೋರ್ಟ್ ಮಾಡಿ ನಾನು ಹೋರಾಟಗಳನ್ನ ಮಾಡ್ತಾ ಇದ್ದೆ ಯಾವುದು ಯಾವ ಹೋರಾಟನೂ ಕೂಡ ಯಾರ ಯಾರಿಗೂ ಅನ್ಯಾಯವಾದಂತ ಹೋರಾಟಗಳನ್ನು ಮಾಡಿಲ್ಲ ಇದುವರೆಗೂ ಕೂಡ ನಾವು ಅವರ ವಿರುದ್ಧವಾಗಿ ನಾವು ಏನು ಮಾಡಿಲ್ಲ ಸೊ ನಮಗೆ ಅವರ ಮೇಲೆ ಅಭಿಮಾನ ಇತ್ತು ಅವರ ಒಂದು ನಾಯಕರು ಶಾಸಕರು ಎಂಎಲ್ಎ ಯಾವುದೇ ಪಕ್ಷದ ಇರಲಿ ಮೇಡಂ ಯಾರೇ ಇರಲಿ ಅವರ ಮೇಲೆ ಒಂದು ಅಭಿಮಾನ ಇತ್ತು ನಮಗೆ ಎಂಎಲ್ಎ ಆದವರಿಗೆ ನಾವು ಗೌರವ ಕೊಡಬೇಕು ಮೇಡಂ ನನಗೆ ನಾನು ಏನು ಮಾತಾಡಿಲ್ಲ ನಾನು ನಿಮ್ಮ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡಿರಬಹುದು ನಾನು ಏನು ಮಾತಾಡಿಲ್ಲ ಅಮ್ಮ ಏಕಾಏಕಿ ಅವರು ಬಂದು ಈ ತರ ಮಾಡಬೇಕಾದ್ರೆ ಅವರಿಗೆ ಏನೋ ಉದ್ದೇಶ ಇದೆ ಅವರು ಏನೋ ಟಾರ್ಗೆಟ್ ಮಾಡಿದ್ದಾರೆ ಅನ್ಸುತ್ತೆ ಅದು ನನಗೆ ಗೊತ್ತಿಲ್ಲ ಆದ್ರೆ ನನಗೆ ನ್ಯಾಯ ಬೇಕು ಮೇಡಂ ಪ್ರೊಸೀಜರ್ ಮಾಡುವಾಗ ಯಾವುದೇ ರೀತಿಯಾದಂತ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿದಾಗ ಒಂದು ನೋಟಿಸ್ ಅನ್ನ ಕೊಡುವಂತದ್ದು ಅಥವಾ ಅದು ಇನ್ಫಾರ್ಮ್ ಅನ್ನ ಮಾಡುವಂತದ್ದು ಇದೆ ಪ್ರೊಸೀಜರ್ ಅಲ್ಲಿ ಆ ತರ ಏನು ಆಗಿಲ್ವಾ ಏಕಾಏಕಿ ಒಡೆಯೋದಕ್ಕೆ ಬಂದಿದ್ದಾರ ಅಲ್ಲಿ ಹೌದು ಮೇಡಂ ಏನೂ ಇಲ್ಲ ಮೇಡಂ ಏನೂ ಇಲ್ಲ ನಮ್ಮ ಯಾವ ಕಡೆ ಅಂದ್ರೆ ನಮಗೆ ನೋಟಿಸ್ ಬಂದಿಲ್ಲ ಒತ್ತುವರಿ ಆಗಿದೆ ಅಂತಾನೂ ನಮಗೆ ಯಾರು ನೋಟಿಸ್ ಕೊಟ್ಟಿಲ್ಲ ಅವರು ಹೇಳಿದ್ರು ನಮಗೆ ಒತ್ತುವರಿ ಆಯ್ತು ಸರ್ ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದಿರಲ್ಲ ನಾನು ಬಿಟ್ ಕೊಡ್ತೀನಿ ಎಷ್ಟೇ ಆಗಲಿ ಬಿಟ್ ಕೊಡ್ತೀನಿ ನಾನು ನೀವು ಇದು ನನ್ನ ವಸ್ತುಗಳನ್ನು ನಾನು ಈ ಕಡೆ ತೆರವು ಮಾಡ್ಕೊತೀನಿ ಮುಂದೆ ಸರಿಸ್ಕೊತೀನಿ ನೀವು ಆವಾಗ ನೀವೇ ಓಡ್ಕೊಳ್ಳಿ ನಿಮ್ದು ಎಷ್ಟು ಒತ್ತುವರಿ ಆಗಿದೆ ತಗೊಳ್ಳಿ ನಮಗೆ ಬೇಕಾಗಿಲ್ಲ ಒಂದು ಇಂಚು ನಮ್ಗೆ ಸರ್ಕಾರಿ ಜಾಗ ಬೇಕಾಗಿಲ್ಲ ನಮ್ಮ ಒಂದಡಿ ಸರ್ಕಾರಿ ಜಾಗದಿಂದ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಅವ್ರಿಗೆ ಗೋಡೆ ಒಡಿತಾ ಇರಬೇಕಾದ್ರೆ ಹೌದು ಮೇಡಂ ರಾಘವೇಂದ್ರ ಅಂತ ಹೇಳಿ ಎಇ ಅಂತ ಬಂದಿದ್ರು ಅವರು ಅವರ ಕೊಲೀಗ್ಸ್ ಬಂದಿದ್ರು ಅಲ್ಲಿ ಆಗ ಅವರು ಹೇಳ್ತಾ ಇದಾರೆ ಏ ರಾಘವೇಂದ್ರ ಹೋಗೋ ಕಂಪ್ಲೇಂಟ್ ಕೊಡು ಹೋಗೋ ಕಂಪ್ಲೇಂಟ್ ಅವಳ ಮೇಲೆ ಕಂಪ್ಲೇಂಟ್ ಕೊಡು ಎಳಿರೋ ಅವಳನ್ನ ಒಡಿರೋ ಅವಳನ್ನ ಏನ್ ಮೇಡಂ ಇವ್ರದ್ದು ದುರ್ವರ್ತನೆ ಇದು ಇದು ಸರಿನಾ ಇವ್ರು ಮಾಡ್ತಾ ಇರೋದು ಇವರೆಲ್ಲ ಇಡೀ ಕರ್ನಾಟಕ ರಾಜ್ಯದ ದೊಡ್ಡ ಬೂರ್ಜ್ವಾ ಅನ್ಕೊಂಡಿದಾರ ಅಂತ ಮೇಡಮ್ ಇವರು ಗುಂಡಾಗಿರಿ ಮಾಡ್ತಾ ಇದಾರ ಇದು ಇದು ನಾನು ಒಪ್ಪೋದೇ ಇಲ್ಲ ಮೇಡಮ್ ಇದನ್ನ ಖಂಡಿಸ್ತೀನಿ ನಾನು ಇದು ಇನ್ನೂ ನಡಿ ಈ ತರ ನಡಿಬಾರ್ದು ಯಾರಿಗೂ ಯಾರಿಗೂ ಈ ತರ ಒಂದು ಅವಮಾನ ಆಗ್ಬಾರ್ದು ಅನ್ಯಾಯ ಆಗ್ಬಾರ್ದು ಅಂತ ನಾನು ಇದೇ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇರುವಂತದ್ದು ಜನಪ್ರತಿನಿಧಿಯಾಗಿ ಏನ್ ಮಾಡ್ತಾರೆ ಯಾವ ರೀತಿಯ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಏನ್ ಸಂಸ್ಕೃತಿ ಇದು ಅಂತ ಹೇಳಿ ಮಾತನಾಡಿಸ್ತೀನಿ ಮೇರಿ ಅವರು ಇದರ ಬಗ್ಗೆ ಇತ್ತೀಚೆಗೆ ಅತಿ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಂತದ್ದು ಮಹದೇವಪುರ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಐಟಿ ಬಿಟಿ ಕೈಗಾರಿಕೆಗಳ ಹಬ್ ಆಗಿದೆ ಮಹದೇವಪುರ ಅಂತ ಹೇಳಿ ಅಭಿವೃದ್ಧಿಯ ಹೆಸರಲ್ಲಿ ಬೇಕಾಬಿಟ್ಟಿಯಾಗಿ ಕಾಮಗಾರಿಗಳು ಇನ್ನೊಂದು ಕಡೆ ಆಗ್ತಾ ಇರುವಂತದ್ದು ಒತ್ತುವರಿ ಮಾಡಿ ಹಲವು ಕಾಮಗಾರಿಗಳು ನಡೀತಾ ಇದೆ ಒತ್ತುವರಿ ಆಗಿದೆ ಅಕ್ರಮ ಕಾಮಗಾರಿಗಳು ನಡೀತಾ ಇದ್ರು ಕೂಡ ಇಲ್ಲೇವರೆಗೂ ಕೂಡ ಜಾಣ ಮೌನವನ್ನ ವಹಿಸಿದ್ದಾರೆ ಜಾಣ ಕುರುಡನ್ನ ತೋರಿಸಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಒತ್ತುವರಿಗೆ ಪರೋಕ್ಷವಾಗಿ ಕುಮ್ಮಕ್ಕನ್ನು ಕೂಡ ಕೊಟ್ಟಿದ್ದಾರೆ ಅಕ್ರಮ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ರು ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ದರ್ಪ ಆಗಿರೋದು ಪೌರುಷ ಆಗಿರ್ಬೋದು ತೋರಿಸಿರಲಿಲ್ಲ ಆಗ್ಲೇ ಮಾಡಬೇಕಾಗಿತ್ತು ಒತ್ತುವರಿ ಆಗಿದೆ ಅಂತ ಗೊತ್ತಾದ ಯಾಕೆ ಅಧಿಕಾರಿಗಳಿಗೆ ಗೊತ್ತಾಗಿರೋದಿಲ್ವಾ ಯಾವ ರೀತಿಯಾಗಿ ಏನೇನಾಗಿದೆ ಜಾಗಗಳು ಏನು ಅನ್ನೋದು ಗೊತ್ತಾಗಿರ್ಲಿಲ್ವಾ ಅಥವಾ ಆಗ ಜನಪ್ರತಿನಿಧಿಗಳಿಗೆ ಗೊತ್ತಾಗಿರ್ಲಿಲ್ವಾ ಅಕ್ರಮ ನಡೀತಾ ಇದ್ರು ಆಗ ಸೈಲೆಂಟ್ ಆಗಿದ್ರು ಆದ್ರೆ ಈಗ ಏನಾಗಿದೆ ಯಾವ ರೀತಿಯಾಗಿ ಆಗಿದೆ ಏನೇನು ಸಮಸ್ಯೆಗಳ ಆಗಿದೆ ಅಂತ ಈಗ ತಿಳ್ಕೊಳ್ಳೋಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದರ್ಪದ ಮಾತುಗಳನ್ನ ಆಡ್ತಾ ಇರುವಂತದ್ದು ಪ್ರಮುಖವಾಗಿ ಅವಾಚ್ಯ ಶಬ್ದಗಳಿಂದ ಈಗಾಗಲೇ ಅವರಿಗೆ ಬೈದಿರೋದನ್ನ ಕೂಡ ಈಗಾಗಲೇ ಮೇರಿ ಅವರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಒಬ್ಬ ಏಕವಚನದಲ್ಲಿ ಒಬ್ಬ ಮಹಿಳೆಗೆ ಅವರು ಬೈದಿದ್ದಾರೆ ಅನ್ನುವಂಥದ್ದು ಬೇಕಾಬಿಟ್ಟಿ ಕಾಮಗಾರಿಯ ಫಲನೇ ಈ ರೀತಿಯ ಪ್ರವಾಹಗಳು ಮನೆಗಳಿಗೆ ಮಳೆ ನೀರು ನುಗ್ಗೋದು ಅಲ್ಲಿ ಏನೇನು ಪರಿಸ್ಥಿತಿ ಆಗಿದೆ ಪ್ರತಿದಿನ ಕೂಡ ಜನ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಮಳೆಯಿಂದಾಗಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆಗಳಿಗೆ ನೀರು ನುಗ್ತಾ ಇದೆ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅಂತ ಅಲ್ಲಿ ಹೋಗಿ ಹೇಳಿದ್ರೆ ಶಾಸಕರು ದರ್ಪವನ್ನ ಮೆರಿತಾರೆ ತಮ್ಮ ನಾಲಿಗೆಯಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಅನ್ನುವ ರೀತಿಯಲ್ಲಿ ವ್ಯವಹರಿಸ್ತಾರೆ ವೆಲ್ಕಮ್ ಬ್ಯಾಕ್ ಶಾಸಕ ಅರವಿಂದ ಲಿಂಬಾವಳಿ ಅವರಿಂದ ಮೇರಿಗೆ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಮೇರಿ ಮೇಲೇನೆ ಎಫ್ಐಆರ್ ದಾಖಲಾಗಿದೆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಶಾಸಕ ಅರವಿಂದ ಲಿಂಬಾವಳಿ ಒಂದ್ ಕಡೆ ನಿಂದನೆ ಮಾಡಿದ್ರೆ ಮತ್ತೊಂದ್ ಕಡೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವ ಆರೋಪದ ಮೇಲೆ ಮೇರಿ ಮೇಲೇನೆ ಎಫ್ಐಆರ್ ದಾಖಲಾಗಿದೆ ಮೇರಿ ಮೇಲಿದೆ ರಾಜಕಾಲುವೆ ಒತ್ತುವರಿ ಮಾಡಿರುವ ಆರೋಪ
ಕಮರ್ಷಿಯಲ್ ಬಿಲ್ಡಿಂಗ್ ಹೊಂದಿದ್ದಾರೆ ಮೇರಿ ಈ ಬಿಲ್ಡಿಂಗ್ ನ ಕಾಂಪೌಂಡ್ ಗಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಈಗಾಗಲೇ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ ಕಾಂಪೌಂಡ್ ತೆರವು ಮಾಡೋದಕ್ಕೆ ಮುಂದಾಗಿದ್ರು ಅಧಿಕಾರಿಗಳು ಈ ವೇಳೆ ನೋಟಿಸ್ ಕೊಡದೆ ತೆರವು ಅಂತ ಹೇಳಿ ಮೇರಿ ಆರೋಪ ಮಾಡುತ್ತಾರೆ ಈ ವೇಳೆ ಶಾಸಕರಿಗೆ ದಾಖಲೆ ತೋರಿಸಿದಾಗ ಶಾಸಕರು ಯಾವ ರೀತಿಯಾಗಿ ಬೈದಿದ್ದಾರೆ ಯಾವ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ ಯಾವ ರೀತಿಯಾಗಿ ತಮ್ಮ ವರ್ತನೆಯನ್ನು ತೋರಿಸಿದ್ದಾರೆ ಅನ್ನೋದು ನಾವು ವಿಡಿಯೋದಲ್ಲೇ ನೋಡಿದೀವಿ ವೈಟ್ ಫೀಲ್ಡ್ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಮೇರಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ಮೇರಿ ಮೇಲೇನೆ ಎಫ್ಐಆರ್ ದಾಖಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರುತ್ಸಗಾಯಿ ಮೇರಿ ಅವರ ನೇರ ಸಂಪರ್ಕದಲ್ಲಿದ್ದಾರೆ ಮೇರಿ ಅವರೇ ಈಗ ಒಂದ ಕಡೆ ನೀವು ಹೇಳ್ತಾ ಇದ್ದೀರಿ ಒತ್ತುವರಿ ಆಗಿಲ್ಲ ಆಗಿದ್ರೆ ಖಂಡಿತವಾಗ್ಲೂ ಕೂಡ ನಾನೇ ಆ ಜಾಗವನ್ನ ಬಿಟ್ಕೊಡ್ತೀನಿ ಅಂತ ನೀವು ಹೇಳಿದ್ರು ಕೂಡ ಅವರು ಕೇಳಲಿಲ್ಲ ಅಂತ ಹೇಳಿ ನಿಮ್ಮ ಮೇಲೇ ಎಫ್ಐಆರ್ ದಾಖಲಾಗಿದೆ ಅಲ್ಲಿ ಮೊನ್ನೆ ಸಾಕಷ್ಟು ಮಹಿಳೆಯರು ಕೂಡ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು ನಿಮ್ಮನ್ನ ಯಾಕೆ ಸ್ಟೇಷನ್ ಅಲ್ಲಿ ಕೂರಿಸಿದ್ದೀರಿ ಅಂತ ಹೇಳಿ ಏನು ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ 011 ಹೌದು ಮೇಡಂ 672 36 मैडम ನಾನು ಒತ್ತುವರಿ ಮಾಡಿ ಮಾಡಿಲ್ಲ ಮಾಡಿದಿನ ಅಂತ ಹೇಳಿದ್ದಾರೆ ಸೋ ನಾನು ಅದು ದಾಖಲೆಗಳನ್ನು ನಾನು ತೋರಿಸಬೇಕಾದ ದಾಖಲೆನ ನೋಡಕ್ಕೆ ಕೂಡ ಅವರಿಗೆ ತಾಳ್ಮೆ ಇರಲಿಲ್ಲ ಹಲೋ ಕೇಳಿಸ್ತಿದೆ ಮಾತಾಡಿ ಹಲೋ ಹಲೋ ಮೇಡಂ ಕೇಳಿಸ್ತಾ ಇದೆ ಹೌದು ಹೌದು ಮಾತಾಡಿ ಮಾತಾಡಿ ಆ ದಾಖಲೆಗಳನ್ನು ನೋಡಕ್ಕೆ ನೋಡಲಿ ಕೂಡ ಅವರ ತಾಳ್ಮೆ ಇಲ್ಲ ಅದು ಏಕಾಯಕಿ ಬಂದು ಏಕಾಯಕಿ ಬಂದು ನನ್ನ ಕೈಯಿಂದ ಆ ಪೇಪರ್ ಅನ್ನು ಕಿತ್ತು ಅಸ್ಕಿ ಹಾಕಿದ್ರು ಸೋ ಅದಾದ ಮೇಲೆ ನಾನು ಪೊಲೀಸ್ ಸ್ಟೇಷನ್ ಗೆ ಹೋದಾಗ ಪೊಲೀಸ್ ಆಫೀಸರ್ ಕೂಡ ನಾವು ಏನು ಹೇಳ್ತಾ ಇದೀವಿ ಕಂಪ್ಲೇಂಟ್ ಏನು ಹೇಳ್ತಾ ಇದೀವಿ ಆ ಕಂಪ್ಲೇಂಟ್ ಅನ್ನು ಅವರು ನಿರಾಕರಿಸ್ತಾ ಇದ್ದಾರೆ ನೀವು ಅವರು ತಪ್ಪು ಮಾಡಿಲ್ಲ ಅವರು ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅವರು ಶಾಸಕರು ಶಾಸಕರಾಗಿರೋದ್ರಿಂದ ನೀವು ಅವರ ಹತ್ರ ಹೋಗಿ ಮಾತಾಡಿಸಬಾರದಾಗಿತ್ತು ಈ ಟೈಮ್ ಅಲ್ಲಿ ನೀವು ಯಾಕೆ ಹೋದ್ರಿ ಅಂತ ಹೇಳಿ ಮತ್ತೆ ನೀವು ಅವರು ನಮಗೆ ನಮ್ಮದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ನಮ್ಮದೇ ತಪ್ಪು ಅಂತ ಹೇಳ್ತಾರೆ ನಾವು ಮಾತಾಡಿಸಬಾರ್ದಂತ ಅವ್ರು ಬಂದು ಕೇಳ್ತಾ ಇದ್ದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರು ನನ್ನ ಅವರು ಮಾಡ್ಲಿ ಅವ್ರ ಕೆಲಸವನ್ನ ನಾನು ಬೇಡ ಅಂತ ಹೇಳಿಲ್ಲ ಒತ್ತುವರಿ ಆಗಿಲ್ಲ ಅಂತ ನಾವು ಹೇಳ್ತಾ ಇದ್ವಿ ಇನ್ ಕೇಸ್ ಒತ್ತುವರಿ ಆಗಿದ್ರು ಕೂಡ ಒಂದಡಿ ಒತ್ತುವರಿ ಆಗಿದ್ರು ಕೂಡ ನಾನು ಬಿಟ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅಷ್ಟು ಹೇಳಿದಾಗ ಕೂಡ ಇವರು ಈ ತರ ವರ್ತನೆ ಮಾಡ್ತಾ ಇದ್ದಂದ್ರೆ ಅದು ಅವಮಾನ್ಯ ಅವಮಾನಕರ ವಿಷಯ ಮೇಡಮ್ ಇದು ನಿಜ ನಿಜ ಈಗ ಯಾವ ರೀತಿಯಾಗಿ ಮಾತಾಡಬೇಕು ಯಾವ ರೀತಿಗೆ ಪೊಲೀಸ್ ಜೊತೆ ನಡ್ಕೊಳ್ಬೇಕು ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಶಾಶ್ವತ ಆದ್ರೆ ನಮ್ಮ ಬಿಹೇವಿಯರ್ ಅನ್ನೋದನ್ನ ನಾವು ಯಾವ ರೀತಿಗೆ ತೋರಿಸ್ತೀವಿ ದಪ್ಪವನ್ನ ತೋರಿಸುವಂತಹ ರೀತಿಯಲ್ಲಿ ಇದ್ರೆ ನಾಳೆ ಓಟ್ ಕೇಳೋದಕ್ಕೆ ಇವರಿಗೆ ಯಾವ ನೈತಿಕತೆ ಇರುತ್ತೆ ಹೌದು ಮೇಡಮ್ ಹೌದು ಮೇಡಮ್ ಹೌದು ಮೇಡಮ್ ಇವರು ಯಾವ ಸಂಸ್ಕೃತಿ ಒಂದು ಸಂಸ್ಕೃತಿ ಇಲ್ಲದೆ ಇರುವ ಜನನಾಯಕರಾಗಿದ್ದಾರೆ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಇವರು ಒಂದು ಮಹಿಳೆ ಇವರು ಮನೆ ಹೆಣ್ಮಕ್ಳ ಮಹಿಳೆಯರ ಇವರು ಈ ತರ ಬೈತಾರ ಈ ತರ ಬೈದ್ರೆ ಬೇರೆಯವ್ರು ಬೈದ್ರೆ ಇವ್ರು ಬಿಡ್ತಾರ ಇದು ಯಾವ ಹೆಣ್ಮಕ್ಳಿಗ ಯಾವ ಹೆಣ್ಮಕ್ಳಿಗೂ ಈ ತರ ಆಗ್ಬಾರ್ದು ಮೇಡಮ್ ನನ್ಗೆ ಈ ತರ ಒಂದು ಪರಿಸ್ಥಿತಿ ಅಂತಂದಾಗ ವಿದ್ಯಾವಂತ ಮಹಿಳೆಗೆ ಒಂದು ಪರಿಸ್ಥಿತಿ ಈ ತರ ಅಂತ ಅಂದಾಗ ಸಾಮಾನ್ಯ ಮಹಿಳೆ ಪರಿಸ್ಥಿತಿ ಏನು ನೀವು ಊಹಿಸಿ ನೋಡಿ ಮೇಡಮ್ ಸಾಮಾನ್ಯ ಬಡವರಿಗೆ ಏನು ಅಮಾಯಕರಿಗೆ ಏನು ಏನು ನ್ಯಾಯವನ್ನ ಕೊಡ್ತಾರೆ ಯಾವ ಕಡೆಯಿಂದನು ನ್ಯಾಯ ಇಲ್ಲ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ರಕ್ಷಕರು ಅವರು ನ್ಯಾಯ ರಕ್ಷಕರು ಅವರು ಕೂಡ ಅವ್ರ ಕಡೆಯಿಂದ ಕೂಡ ನಮಗೆ ಸರಿಯಾದ ರೆಸ್ಪಾನ್ಸ್ ಬಂದಿಲ್ಲ ಅವ್ರ ಕಡೆಯಿಂದ ಅವ್ರ ಒತ್ತಡ ಅವ್ರ ಮೇರೆಗೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಪೊಲೀಸರ ಸಾರ್ವಜನಿಕರ ಪೊಲೀಸರ್ ಇಲ್ವಾ ಮೇಡಮ್ ಈಗ ಒತ್ತುವರಿ ಆಗಿದೆ ಎಷ್ಟು ಟೈಮ್ ಆಯ್ತು ಈಗ ನೀವು ಕಾಂಪೌಂಡ್ ಕಟ್ಟಿ ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ಕಟ್ಟಿ ಯಾಕೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರಂತ ಹಾಗಾದ್ರೆ ಅವಾಗ ಯಾಕೆ ಹೇಳಿಲ್ವಂತೆ ನಲ್ವತ್ತೆಂಟು ವರ್ಷ ಆಯ್ತು ಮೇಡಮ್ ನಲ್ವತ್ತೆಂಟು ವರ್ಷ ಆಯ್ತು ಮೇಡಮ್ ಆ ಕಾಂಪೌಂಡ್ ಕಟ್ಟಿ ಪಕ್ಕದಲ್ಲಿ ಇರೋದು ಕೂಡ ನಾವೇ ಮಾರಿ ಇರೋದು ಅವ್ರದ್ದು ಕೂಡ ಕರೆಕ್ಟ್ ಮೆಷರ್ಮೆಂಟ್ ಇದೆ ರವಿ ಪುರ್ವಂಕರ ಬಿಲ್ಡರ್ ಅವರು ಅವ್ರದ್ದು ಕೂಡ ಒಡೆದಾಕಿದ್ದಾರೆ ಇಲ್ಲಿ ಒತ್ತುವರಿ ಆಗಿದೆಯಾ ಇಲ್ಲಿ ಅಂತ ಆಗಿದೆಯಾ ಇಲ್ವಾ ಅಂತ ಕರೆಕ್ಟ್ ಆದ ಇನ್ಫಾರ್ಮೇಶನ್ ತಗೊಂಡಿಲ್ಲ ಅವರು ಅವ್ರು ಏನ್ ಹೇಳ್ತಾರ ಅವರೇ ಏಕಾಏಕಿ ಬಂದು ಅಲ್ಲಿ ಒಡೆದಾಕಿದ್ದಾರೆ ಈಗ ಅಟ್ ಲೀಸ್ಟ್ ಇನ್ಫಾರ್ಮ್ ಇದನ್ನ ಒಡೆದಾಕಿರೋದು ನಮ್ಮ ಒಡೆದಾಕಿರೋದು ನನಗೆ ಪ್ರಾಬ್ಲಮ್ ಒಂದು ಒಂದು ಈ ರೀತಿ ಅಂತ ಕಾನೂನುಗಳಿದೆ ಈ ರೀತಿಯ ಪ್ರೋಸೆಸ್ ಇದೆ ಅನ್ನೋದನ್ನು ಕೂಡ ಗೊತ್ತಿಲ್ಲದೆ ಈ ರೀತಿಯಾಗಿ ಮಾಡುವವರು ಹಾಗಾದ್ರೆ ಇವರು ಜನ ಸಾಮಾನ್ಯರಿಗೆ ಯಾವ ರೀತಿಯ ನ್ಯಾಯವನ್ನು ಒದಗಿಸ್ತಾರೆ ಹಾಗಾದ್ರೆ ಹೌದು ಮೇಡಮ್ ಅದೇ ನಾನು ಕೇಳ್ತಾ ಇರೋದು ಇವ್ರಿಗೆ ಪ್ರಶ್ನೆ ನಾನು ಕೇಳ್ತಾ ಇರೋದು ಅಟ್ ಲೀಸ್ಟ್ ಅವರು ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಓರಲ್ ಆಗಿ ಕರೆದು ಹೇಳಬಹುದಾಗಿತ್ತಲ್ಲ ಮೇಡಮ್ ಅಲ್ಲಿ ಪ್ರಾಣಗಳು ಹೋಗಿದ್ರೆ ಯಾರು ಜವಾಬ್ದಾರಿ ಮೇಡಮ್ ಅಲ್ಲಿ ಒಂದು ಪ್ರಾಣಕ್ಕೆ ಅವರು ಯಾವ ರೀತಿ ಬೆಲೆ ಕೊಡ್ತಾ ಇದಾರೆ ಅಂತ ನಾವು ಇದರಿಂದ ಗೊತ್ತಾಗುತ್ತೆ ನಮಗೆ ನಾನು ಅಷ್ಟು ಹೇಳಿದ್ರು ಕೂಡ ಅವರು ಅದನ್ನ ಉಲ್ಲಂಘನೆ ಕಾನೂನು ಅವರೇ ಉಲ್ಲಂಘನೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದಾರೆ ನಮ್ಗೆ ಹೇಳ್ತಾರೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈಗ ಅಲ್ಲಿ ಈ ರೀತಿಯಾಗಿ ಅನೇಕ ಅಭಿವೃದ್ಧಿಯ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಅನೇಕ ಕಟ್ಟಡ ಕಾಮಗಾರಿಗಳನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಮಳೆಯಿಂದ ಆಗುವಂತಹ ಪ್ರವಾಹದ ಪರಿಸ್ಥಿತಿಗಳು ಇದೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅವರು ಇಲ್ಲ ಮೇಡಮ್ ಅದೇ ನಮ್ಮ ಮೋರಿ ಸಂಬಂಧ ಉದ್ದಕ್ಕೂ ರಾಜಕಾಲುವೆ ಮೇಲೆ
ಕೆಲವರು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಒಡೆದಿಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ವಿಸಿಟಿಂಗ್ ವೈಟ್ ಫೀಲ್ಡ್ ಕಡೆ ಅಂತ ಹೇಳಿ ಈ ಎರಡು ಜಾಗದಲ್ಲಿ ಮಾತ್ರ ಅದನ್ನ ಒಡೆದು ಅವರು ತೋರಿಸ್ಬಿಟ್ರು ಆ ಮೋರಿ ಪಕ್ಕದಲ್ಲಿ ಒಂದು 7 8 ಮೀಟರ್ ರೋಡ್ ಮಾಡ್ಕೊಟ್ಟಿದ್ದಾರೆ ಅವರು ಟಿಜೆಡ್ ಅವರಿಗೆ ರೋಡ್ ಮಾಡ್ಕೊಟ್ಟಿದ್ದಾರೆ ಅದು ಅದು ಕಾಲ್ವೇ ಬರುತ್ತೆ ಆ ರೋಡ್ ಅನ್ನು ಅವರು ಏನು ಮುಟ್ಲಿಲ್ಲ ಆ ಎರಡು ಕಡೆಯಿಂದ ರೋಡ್ ಹಿಂದಗಡೆಯಿಂದನ ರೋಡ್ ಮುಂದಗಡೆಯಿಂದ ಅಪಾರ್ಟ್ಮೆಂಟ್ ವಿಲ್ಲಾಗಳಿಗೆ ರೋಡ್ ಮಾಡ್ಕೊಟ್ಟಿದ್ದಾರೆ ಅದನ್ನ ಅವರು ಏನು ಮುಟ್ಲೇ ಇಲ್ಲ ಇದು ಮಾತ್ರ ಆ ಕಾಲ್ವೆ ಇರೋದು ಒಂದು 5 ಅಡಿ 5 ಅಡಿ ಕಾಲ್ವೆ ಇದೆ ಅದರಲ್ಲಿ ನಮ್ಮದು ಒತ್ತುವರಿ ಒಂಚೂರು ಇಲ್ಲ ಅದರಲ್ಲಿ ಇನ್ ಕೇಸ್ ಇದ್ರೆ ನಮಗೆ ಗೊತ್ತಿಲ್ಲ ಒತ್ತುವರಿ ಆಗಿದೆ ಅಂದ್ರು ನಮ್ಮ ಗಮನಕ್ಕೆ ತಿಳಿಸಬೇಕಲ್ಲ ಮೇಡಂ ಅವರು ಆ ಸ್ಕೆಚ್ ತೋರಿಸ್ಬಿಟ್ಟು ನೋಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಇದುವರೆಗೂ ನಮಗೆ ಯಾರು ನೋಟಿಸ್ ಕೊಟ್ಟಿಲ್ಲ ಯಾರು ಹೇಳಿದ್ರು ನಮ್ಮ ಪ್ರಕಾರ ಅದು ಕರೆಕ್ಟ್ ಇದೆ ಅಂತ ನಾನು ನಮ್ಮ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದೀವಿ ಕರೆಕ್ಟ್ ಇದೆ ಅಂತ ನಾನು ಸಪೋಸ್ ಒತ್ತುವರಿ ಆಗಿದೆ ಅಂತ ನಮಗೆ ತೋರಿಸಬೇಕು ಅವರು ನೋಡಿ ಮಾ ಒತ್ತುವರಿ ಆಗಿದೆ ಅಂತ ಹೇಳಿ ನಾನು ಒಪ್ಪಿಕೊಳ್ಳ್ತೀನಿ ಮೇಡಂ ಒತ್ತುವರಿ ಆಗಿ ಬಿಟ್ಕೊಡ್ತೀನಿ ನಾನು ಅಂತ ನಾನು ಅಷ್ಟು ಹೇಳಿದ್ರು ಕೂಡ ಇವರು ಈ ತರ ವರ್ತಿಸ್ತಾರೆ ವರ್ತಿಸಿ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಂ ಈಗ ಕಾನೂನು ಹೋರಾಟವನ್ನ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮಗೆ ಅಂತ ಹೇಳಿ ಒಂದ ಕಡೆ ಇದು ಇನ್ನೊಂದ ಕಡೆ ನೀವು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಿ ಅಂತ ಹೇಳಿ ನಿಮ್ಮ ಎಫ್ಐಆರ್ ಆಗಿದೆ ಈಗ ಒಂದ ಕಡೆ ಮಾನಸಿಕ ನೋವು ಆ ಹೌದು ಮೇಡಂ ಹೌದು ಮೇಡಂ ಇನ್ನೊಂದು ಏನಂತಂದ್ರೆ ನಮಗೆ ಅವರು ಇನ್ಸ್ಪೆಕ್ಟರ್ ಹೇಳಿದ್ರು ನೀವು ಕಂಪ್ಲೇಂಟ್ ಕೊಡ್ತಾ ಇದಿರಲ್ಲ ಮೇಡಂ ನಿಮಗೆ ಕೌಂಟರ್ ಆಗುತ್ತೆ ಪರವಾಗಿಲ್ವಾ ಅಂತ ಹೇಳಿದ್ರು ಅವರು ಏನು ಏನು ಮೇಡಂ ಇದು ಅರ್ಥ ಕೌಂಟರ್ ಆಗುತ್ತೆ ಅಂದ್ರೆ ಏನು ಅರ್ಥ ಇವಾಗ ನಮ್ಮ ಕಡೆಯಿಂದ ನಮ್ಮನ್ನೆಲ್ಲ ಕರೆಸ್ಕೊಂಡು ಕೂರಿಸಿದ್ರು ನನ್ನ ಕರೆಸ್ಕೂರಿಸಿದ್ರು ಅವ್ರ ಕಡೆಯಿಂದ ಒಬ್ಬರು ಒಬ್ಬರು ಅವ್ರ ಕಡೆಯಿಂದ ಒಬ್ಬರನ್ನು ಕರೆದಿಲ್ಲ ಮೇಡಂ ಸಂಬಂಧಪಟ್ಟವರು ಅಧಿಕಾರಿಗಳಾಗ್ಲಿ ಅಥವಾ ಅವರ ಕಾರ್ಯಕರ್ತರುಗಳಾಗ್ಲಿ ಯಾರು ಯಾರನ್ನು ಕರೆದಿಲ್ಲ ಅವರು ಅವರು ಈಗ ಗಲಾಟೆ ಆಗಿದೆ ಎರಡು ಎರಡು ಕಡೆಯಿಂದನೂ ಎರಡು ಪಾರ್ಟಿ ಕಡೆಯಿಂದ ಕರೆದು ಕೂರಿಸಿ ಮಾತಾಡಬೇಕಾಗಿತ್ತು ಎರಡು ಕಡೆಯಿಂದನೂ ಅವರು ನ್ಯಾಯ ನ್ಯಾಯ ಕೇಳಬೇಕಾಗಿತ್ತು ಏನು ಅಂತ ಹೇಳಿ ನಮ್ಮನ್ನು ಮಾತ್ರ ಕರ್ಕೊಂಡು ಹೋಗಿ ಕೂರಿಸಿದ್ದಾರೆ ಮೇಡಂ ಇದೇನು ಏನು ನ್ಯಾಯ ಇದು ಮೇಡಂ 5:30 ಕರ್ಕೊಂಡು ಹೋಗಿ 10 ಗಂಟೆವರೆಗೂ ಇದ್ರು ಸ್ಟೇಷನ್ ಅಲ್ಲಿ ರಾತ್ರಿ ಆಮೇಲೆ ನಮ್ಮ ಲೀಡರ್ಸ್ ಎಲ್ಲ ಬಂದು ಮಾತಾಡಿದ್ರು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಬಂದು ಮಾತಾಡಿದ್ರು ಮಾತಾಡಿದ್ರು ಅವರಿಗೆ ಎಲ್ಲ ನಿಭಾಯಿಸ್ತಾ ಇದ್ದಾರೆ ಅವರು ಎಷ್ಟು ಹೇಳಿದ್ರು ಕೂಡ ಅವರು ಎಫ್ಐಆರ್ ಅಟ್ ಲೀಸ್ಟ್ ರಿಸೀವ್ಡ್ ಕಾಪಿ ರಿಸೀವ್ಡ್ ಅಂತ ಕೂಡ ಬರೆದುಕೊಟ್ಟಿಲ್ಲ ಅವರು ನಾವು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರಲ್ಲ ಅದು ರಿಸೀವ್ ಮಾಡಿದೀವಿ ಅಂತ ಒಂದು ಸೈನ್ ಮಾಡ್ಕೊಡಿ ಇಲ್ಲ ನಾನು ಕರೀತೀನಿ ಇಲ್ಲ ನಾನು ಕರೀತೀನಿ ಆಮೇಲೆ ನನ್ನ ಖುದ್ದಾಗಿ ಕರೆದ್ಬಿಟ್ಟು ಎಲ್ಲರೂ ಹೊರಗಡೆ ಇದ್ದ ಖುದ್ದಾಗಿ ಕರೆದ್ಬಿಟ್ಟು ನನ್ನ ಕಾಂಪ್ರಮೈಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಬಿಡಿ ಬಿಟ್ಟಾಕಿ ಅದನ್ನ ಯಾಕೆ ಸುಮ್ಮನೆ ನೀವು ದೊಡ್ಡದ್ ಮಾಡ್ಕೋತಾ ಇದೀರಾ ಆಗ ಸರ್ ನಾನು ದೊಡ್ಡದ್ ಮಾಡ್ತಾ ಇಲ್ಲ ನೀವುಗಳು ಮಾಡ್ತಾ ಇರೋ ದೊಡ್ಡದ ಇದು ನಾನು ಏನು ತಪ್ಪು ಮಾಡಿದೆ ಅಂತ ನೀವು ಅವರು ಅವಮಾನ ಮಾಡಿ ಇನ್ನೊಂದ ಕಡೆ ಡಾಕ್ಯುಮೆಂಟ್ ಸರ್ ಮಾಡಿದ್ರು ಅದಲ್ಲ ನೀವು ಹೇಳ ಸುಳ್ಳು ಸಾಕಿದಾರ ಅಲ್ಲಿ ಏನು ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಅನ್ನ ಅರ್ಧ ಡಾಕ್ಯುಮೆಂಟ್ಸ್ ಸುರುಟಿ ಯಾರು ಎಲ್ಲೋ ಬಿಸಾಕಿದ್ರು ಯಾರ ಕೈಯಲ್ಲೋ ಕೊಟ್ರ ಅಥವಾ ಬಿಸಾಕಿದ್ರೆ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ನಂತರ ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅದು ಸ್ಕೆಚ್ ಕಾಪಿ ಮೇಡಮ್ ಅದು ಕರೆಕ್ಟ್ ಇದೆ ಅದು ಅದು ನಾವೆಲ್ಲರಿಗೂ ಅವ್ರಿಗೂ ತೋರಿಸಿದ್ವಿ ಇನ್ಸ್ಪೆಕ್ಟರ್ಗೂ ತೋರಿಸಿದ್ವಿ ನಾವು ಅದನ್ನ ಅವ್ರದ್ದು ಸರ್ ಅವ್ರದ್ದು ತಗೊಂಡು ನೋಡಿ ನಮ್ದು ತಗೊಂಡು ನೋಡಿ ಟ್ಯಾಲಿ ಮಾಡಿ ನೋಡಿ ಎಲ್ಲಿ ಒತ್ತುವರಿ ಆಗಿದೆ ಅಂತ ಸರ್ ನಮ್ಗೆ ಇದು ಸ್ಕೆಚ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಒತ್ತುವರಿ ಆಗಿದ್ರೆ ನಮ್ಗೆ ಹೇಳಿ ಇದು ಎರಡು ಟ್ಯಾಲಿ ಮಾಡ್ಬಿಟ್ಟು ಹೇಳಿ ಅಂತ ನಾನು ಹೇಳಿದ್ದೀನಿ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ ನಾನು ಓಕೆ ಮಾತನಾಡಿಸ್ತೀನಿ ಮೇರಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರು ತೋರಿದಂತಹ ಒಂದು ವರ್ತನೆ ಯಾವ ರೀತಿ ಆಗಿತ್ತು ಅನ್ನೋದನ್ನ ವಿಡಿಯೋನೇ ಹೇಳುತ್ತೆ ಅದರ ಜೊತೆಗೆ ಮೇರಿ ಅವರು ಸ್ವತಃ ತನ್ನ ಅನುಭವವನ್ನ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ನಾನು ಮಾನಸಿಕವಾಗಿ ಖುದ್ದು ಹೋಗಿದ್ದೀನಿ ಅನ್ನೋದ್ರ ಬಗ್ಗೆ ಅವರ ಹತ್ರ ಕೂಡ ಮಾತನಾಡಿಸ್ತೀನಿ ಹಾಗೆ ಅರವಿಂದ ಲಿಂಬಾವಳಿ ಅವರಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಅವರನ್ನ ಮತ್ತೆ ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಲಿಂಬಾವಳಿ ವಿರುದ್ಧ ದೂರನ್ನ ಸ್ವೀಕರಿಸೋದಕ್ಕೆ ನಿರಾಕರಿಸಿದ್ದ ಖಾಸಿ ಮೇರಿ ಸಗಾಯಿ ದೂರು ಸ್ವೀಕರಿಸಲು ಕೂಡ ನಿರಾಕರಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಲಿಂಬಾವಳಿ ಮೇಲೆ ದೂರು ಪಡೆಯಲು ಹಿಂದೇಟನ್ನ ಹಾಕಿದ್ದಾರಂತೆ ಪೊಲೀಸರು ಈಗಾಗಲೇ ಮೇರಿ ಸಗಾಯಿ ಅವರು ಅದನ್ನೇ ಹೇಳ್ತಾ ಇದ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಯಾಕೆ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ತೀರಾ ಅಂತ ಪೊಲೀಸರು ಅಲ್ಲಿ ಹೇಳ್ತಾ ಇದ್ರು ಅಂತ ಹೇಳಿ ವೈಟ್ ಫೀಲ್ಡ್ ಪೊಲೀಸರಿಂದ ದೂರು ದಾಖಲಿಸಿಕೊಳ್ಳುವುದಕ್ಕೆ ನಿರಾಕರಿಸಲಾಗಿದೆ ಈ ಹಿನ್ನೆಲೆ ಸ್ಟೇಷನ್ ಹೊರಗೆ ಪ್ರತಿಭಟನೆಯನ್ನ ನಡೆಸಿದ್ರು ಮಹಿಳೆಯರು ಮೇರಿ ಸಗಾಯಿ ದೂರು ಸ್ವೀಕರಿಸಲು ನಿರಾಕರಣೆ ಮಾಡಿರುವಂತಹ ಆರೋಪವನ್ನ ಈಗಾಗಲೇ ಮಾಡಲಾಗಿರುವುದು ಆ ಸಂದರ್ಭದಲ್ಲಿ ಮಹಿಳೆಯರು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಒಂದ್ ಕಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಹೌದು ಮೇರಿ ಸಗಾಯಿ ಅವರು ಅದೇ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನ ತೋರಿದಂತಹ ಜನಪ್ರತಿನಿಧಿಯ ವಿರುದ್ಧ ಒಂದ್ ಕಡೆ ಆಕ್ರೋಶ ಇನ್ನೊಂದು ಕಡೆ ಪೊಲೀಸರ ಒಂದು ವರ್ತನೆಯ ವಿರುದ್ಧವೂ ಕೂಡ ಅಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಯ್ತು ಯಾ ನಂತರ ಆದಂತಹ ಘಟನೆಗಳು ಏನೇನು ಈಗ ಮುಂದೆ ಏನ್ ಮಾಡ್ತಾರೆ ಮೇರಿ ಸಗಾಯಿ ಅವ್ರ ಹತ್ರನೇ ಮಾತನಾಡ್ಸೋಣ ಮೇರಿ ಸಗಾಯಿ ಅವರೀಗ ನೀವು ಸ್ಟೇಷನ್ ಹೋದ್ರಿ ನಿಮ್ಮ ಹತ್ರ ಒಂದಷ್ಟು ಯಾಕೆ ಆತರ ಮಾತಾಡಿದ್ರೆ ಅವೆಲ್ಲವೂ ಕೂಡ ಆಯ್ತು ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಅದಕ್ಕೆ ಏನ್ ಹೇಳಿದ್ರು ಪೊಲೀಸರು
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ಮೇರಿ ಸಗಾಯಿ ಅವರ ಹತ್ರ ಈಗಾಗಲೇ ಅವ್ರು ಹೇಳ್ತಾ ಇದ್ರು, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಯಾಕೆ ದೊಡ್ಡದು ಮಾಡ್ತೀರಾ ಅಂತ ಪೊಲೀಸರು ಹೇಳ್ತಾರೆ. ಕಾಂಪ್ರಮೈಸ್ ಗೆ ಒತ್ತಡವನ್ನ ಹೇರ್ತಾರೆ, ನಾನು ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಂತ ಹೇಳಿ ನಿಮಗೆ ಎರಡು ದೃಶ್ಯಗಳನ್ನ ತೋರಿಸ್ತಾ ಇದೀವಿ ನಾವು. ಒಂದು ಕಡೆ ಅರವಿಂದ ಲಿಂಬಾವಳಿ ಅವರು ಮಾತನಾಡಿದ ರೀತಿ, ಯಾವ ರೀತಿಯಾಗಿ ಒಬ್ಬ ಮಹಿಳೆ ಜೊತೆ ಮಾತನಾಡಿದ್ರು, ಯಾವ ರೀತಿಯಾಗಿ ತನ್ನ ದರ್ಪವನ್ನ ತೋರಿದ್ದಾರೆ, ತನ್ನ ಅಧಿಕಾರ ಇದೆ ಅಂತ ಹೇಳಿ ಯಾವ ರೀತಿಯಾದರೂ ವರ್ತನೆ ಮಾಡಬಹುದು ಒಬ್ಬ ಜನಪ್ರತಿನಿಧಿಗಳು, ತಾನು ಯಾರ್ಯಾರಿಂದ ಆಯ್ಕೆ ಆಗಿದ್ದೀನಿ, ಯಾರ ಕೆಲಸವನ್ನ ನಾನು ಮಾಡಬೇಕಾಗಿದೆ, ಯಾರ ಸೇವೆಯನ್ನ ಮಾಡಬೇಕಾಗಿದೆ ಅನ್ನೋದನ್ನು ಮರೆತು ಕಷ್ಟ ಅಂತ ಹೇಳೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾಡಿದ ರೀತಿ, ಇನ್ನೊಂದು ಕಡೆ ಡಾಕ್ಯುಮೆಂಟ್ಸ್ ಇದೆ ಸರಿಯಾಗಿದೆ ನೋಡಿ ಅಂತ ಹೇಳಿದ್ರು ಕೂಡ ಕೇಳೋದಿಕ್ಕೂ ಕೂಡ ಸೌಜನ್ಯ ಇಲ್ಲದಂತಹ ಜನಪ್ರತಿನಿಧಿಗಳು, ಹಾಗಾದ್ರೆ ಅವರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ರೀತಿಯ ಆಡಳಿತವನ್ನ, ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತ ಪ್ರಶ್ನೆಯನ್ನ ಇದು ಹುಟ್ಟು ಹಾಕಿದೆ. ಇನ್ನೊಂದು ಕಡೆ ಅವರು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಮೇರಿ ಸಗಾಯಿ ಅವರನ್ನ. ಆ ಸಂದರ್ಭದಲ್ಲಿ ಮೇರಿ ಸಗಾಯಿ ಅವರ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಅವರು ತೆಗೆದುಕೊಳ್ಳೋದಿಲ್ಲ. ಹಾಗಾದ್ರೆ ಏನಾಯ್ತು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೇರಿ ಸಗಾಯಿ ಅವರೇ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮೇರಿ ಸಗಾಯಿ ಅವರೇ, ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಏನ್ ಹೇಳಿದ್ರು, ಈಗ ಮುಂದೆ ಏನ್ ಮಾಡ್ತೀರಿ? ಮೇಡಮ್, ನಾವು ಕಂಪ್ಲೇಂಟ್ ಕೊಡಕ್ ಹೋದಾಗ ಕಂಪ್ಲೇಂಟ್ ತಗೊಳ್ಳಕ್ಕೂ ಕೂಡ ಅವ್ರಿಗೆ ತಾಳ್ಮೆ ಇರ್ಲಿಲ್ಲ. ಅವರು ಬಿಂಬಾವಳಿ ಪರವಾಗಿ ಮಾತಾಡ್ತಾ ಇದ್ದಾರೆ. ಅವರು ಆ ತರ ಮಾತಾಡ್, ನಮ್ಮ ಹತ್ರ ಎವಿಡೆನ್ಸ್ ಏನು ಇರಲಿಲ್ಲ ಮೇಡಮ್, ಕ್ಲಿಪ್ಪಿಂಗ್ಸ್ ನಮ್ಮ ಹತ್ರ ಸಿಕ್ಕಿರ್ಲಿಲ್ಲ. ಸೊ ಅವ್ರು ಆ ತರ ಮಾಡಿ, ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇದೆ, ನಮ್ಗೆ ಗೊತ್ತು ನೀವೇನು ಮಾತಾಡಿದ್ರೆ, ಲಿಂಬಾವಳಿ ಅವರು ಏನು ಮಾತಾಡಿಲ್ಲ, ನೀವ್ ಯಾಕೆ ಅವ್ರ ಹತ್ರ ಸುಮ್ನೆ ತೊಂದರೆ ಮಾಡ್ತೀರಾ, ನೀವೇ ಹೋಗಿರೋದು, ಅವ್ರು ಬರ್ಬೇಕಾದ್ರೆ ನೀವ್ ಯಾಕೆ ಹೋದ್ರಿ, ನೀವ್ ಬೇರೆ ಟೈಮಲ್ಲಿ ಹೋಗ್ಬೋದಾಗಿತ್ತಲ್ಲ. ಮೇಡಮ್, ನಾನು ಹೇಳಿದೆ ಮೇಡಮ್, ಅವ್ರು ನಮ್ಮ ವಿಷಯಕ್ಕೆ ಅವ್ರು ಬಂದ್ರು, ಆ ವಿಷಯ ಬಗ್ಗೆ ಮಾತಾಡಕ್ ಹೋದೆ, ನಾ ತಪ್ಪು ಮಾಡಿಲ್ಲ ಅಂತ ಹೇಳಕ್ ಹೋದೆ, ನಾ ಅದ್ರಲ್ಲಿ ಏನ್ ತಪ್ಪಿದೆ, ನಾನು ನ್ಯಾಯ ಕೇಳಕ್ ಹೋದಲ್ಲ ಮೇಡಮ್, ನನ್ನ ದಾಖಲೆಗಳನ್ನ ತೋರ್ಸಕ್ ಹೋಗಿದ್ದೀನಿ ಅಂತಂದಾಗ ಅವರು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಈಗ ವೈಟ್ ಫೀಲ್ಡ್ ಸ್ಟೇಷನ್ ನಮ್ಮ ಶಾಸಕರ ನಿಂಬಾವಳಿ ಅವ್ರಿಗೆ ಅವರ ಪರವಾಗಿನೇ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಎಷ್ಟೋ ವಿಷಯಗಳಲ್ಲಿ ನಾನು, ನನಗೆ ಗೊತ್ತಿರೋ ಪ್ರಕಾರ ನಾಲ್ಕು ಸಾಕ್ಷಿಗಳಿಲ್ಲ, ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನೇ ಅವ್ರು ಮಾಡ್ತಾರೆ. ನಮ್ಮ 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 ಕಡೆಯಿಂದ ಬೇರೆಯವರು ವಿರೋಧ ಪಕ್ಷಗಳಾಗ್ಲಿ, ಸಾಮಾನ್ಯ ಜನಗಳಾಗ್ಲಿ, ಬಡವರಾಗ್ಲಿ, ಯಾರ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸ್ ಅವರೆಲ್ಲ ಅವರು ಅಪಾಯಿಂಟ್ ಮಾಡಿದಂತ, ಅವ್ರು ಸ್ಯಾಲರಿ ಕೊಟ್ಟು ಅಪಾಯಿಂಟ್ ಮಾಡಿದಂತ ಸರ್ಕಾರಿ ವ್ಯಕ್ತಿಗಳ ಮೇಡಮ್ ಅವರೆಲ್ಲ. ನಮ್ಗೆ ಪೊಲೀಸ್ ಅವ್ರು ಹೇಳ್ತಾ ಇದಾರೆ ಇಲ್ವಾ, ನೀವು ಕಂಪ್ಲೇಂಟ್ ಕೊಡ್. ಹೌದು ಮೇಡಮ್, ನಾನು ಕಾನೂನು ಹೋರಾಟ ಮಾಡ್ತೀನಿ. ಓಕೆ ಫೈನ್, ಥ್ಯಾಂಕ್ ಯು ಮೇರಿ ಸಗಾಯಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಠ, ಜೈಲು, ಆಸ್ಪತ್ರೆ, ಈಗ ಖಾಕಿ ಕಸ್ಟಡಿಯಲ್ಲಿ ಸ್ವಾಮಿ. ದುರ್ಗಾದಲ್ಲಿ A1, ಶಿವಮೊಗ್ಗದಲ್ಲಿ A2. ಉಳಿದ ಮೂವರ ಕಥೆಯೇನು, ಹೇಗಿತ್ತು ಮುರುಘಾ ಸ್ವಾಮಿ ವಿಚಾರಣೆ, ಇಂದಿನ ಪ್ರಶ್ನೆಗಳು ಏನೇನು, ಕಂಬಿ ಹಿಂದೆ ಕಾವಿಧಾರಿ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಮುರುಘಾಸ್ವಾಮಿ. ಮುರುಘಾಸ್ವಾಮಿಯ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಈಗಾಗಲೇ ಮುರುಘಾಸ್ವಾಮಿಯ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ ಡಿವೈಎಸ್ಪಿ ಕಚೇರಿಯಲ್ಲಿ. ಎಸ್ಪಿ ಡಿವೈಎಸ್ಪಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ಪ್ರಶ್ನೆಗೆ ಮೌನಕ್ಕೆ ಶರಣಾಗಿದ್ದಾರಂತೆ ಸ್ವಾಮಿ. ಇನ್ನಷ್ಟು ಆರೋಪಿಗಳ ಹೆಸರು ಹೊರಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ. ಯಾಕಂದ್ರೆ ಅನೇಕ ವಿಚಾರಗಳು ಇಲ್ಲಿ ಈಗ ಒಂದೊಂದಾಗಿ ಹೊರಬರ್ತಾ ಇವೆ. ಮತ್ತೊಂದು ಕಡೆ ಈಗಾಗಲೇ ಸಂತ್ರಸ್ತೆಯರು ಕೊಟ್ಟಂತಹ 164 ಹೇಳಿಕೆ, ಈ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಅವರು ಕೊಟ್ಟ ಹೇಳಿಕೆಯ ಆಧಾರದ ಮೇಲೇನೆ ಈಗ ಸ್ವಾಮಿಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಡಿವೈಎಸ್ಪಿ ಕಚೇರಿ, ಡಿಸಿ ಕಚೇರಿ ಸುತ್ತಲೂ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಡಿಸಿ ಮನೆ ರೋಡ್, ಮಠದ ರೋಡ್ ಅಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದ್ದು, ಚಿತ್ರದುರ್ಗ ನಗರದಲ್ಲಿ ಪೊಲೀಸರು ಭಾರಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಈಗ ಸ್ವಾಮಿಗಳು ಮೌನಕ್ಕೆ ಶರಣಾಗಿದ್ದಾರಂತೆ, ಯಾವುದೇ ರೀತಿಯ ಆನ್ಸರ್ ಅನ್ನ ಕೊಡ್ತಾ ಇಲ್ಲವಂತೆ. ಒಂದು ವೇಳೆ ಏನಾದರೂ ಹೇಳಿಕೆಯನ್ನ ಕೊಟ್ರೆ, ಯಾವುದೇ ರೀತಿಯ ಆನ್ಸರ್ ಅನ್ನು ಕೊಟ್ರೆ, ಮುಂದೆ ನನಗೆ ಸಂಕಷ್ಟ, ನನಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರಾ, ಈ ರೀತಿಯಾದಂತಹ ಆಪಾದನೆಗಳಿಗೆ ಏನ್ ಹೇಳ್ತಾರೆ. ಈಗಾಗಲೇ ಸಂತ್ರಸ್ತೆಯರು 164 ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಈಗಾಗಲೇ ಪೊಲೀಸರು ಅನೇಕ ಪ್ರಶ್ನಾವಳಿಗಳನ್ನ ತಯಾರು ಮಾಡಿಕೊಂಡಿದ್ದಾರೆ. ಆ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಮುರುಘಾ ಸ್ವಾಮಿ ಯಾವುದೇ ರೀತಿಯಲ್ಲೂ ಆನ್ಸರ್ ಅನ್ನ ಮಾಡ್ತಾ ಇಲ್ಲಂತೆ. ಪೊಲೀಸರ ಪ್ರಶ್ನೆಗೆ ಮೌನವಾಗಿದ್ದಾರಂತೆ. ಹಾಗಾದ್ರೆ ಇವತ್ತಲ್ಲ ನಾಳೆ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಆರೋಪ ಬಂದಿದೆ, ಮತ್ತೊಂದು ಕಡೆ ಈಗಾಗಲೇ 164 ಹೇಳಿಕೆ ಕೂಡ ದಾಖಲಾಗಿದೆ.
ಸಂತ್ರಸ್ತರು ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಆದಂತಹ ಘಟನೆಗಳನ್ನು 164 ಅಲ್ಲಿ ಹೇಳಿಕೆಯನ್ನು ಈಗಾಗಲೇ ದಾಖಲು ಕೂಡ ಮಾಡಿಕೊಳ್ಳಲಾಗಿದೆ. ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ತನಿಖಾಧಿಕಾರಿಗೆ ನೀಡಲಾಗಿದೆ. ಇಷ್ಟೆಲ್ಲ ಆದರೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಮುರುಘಾ ಶರಣರು ಮುರುಘಾ ಸ್ವಾಮಿ ಅಲ್ಲಿ ಮೌನಕ್ಕೆ ಶರಣಾಗಿದ್ದಾರಂತೆ. ನಿನ್ನೆ ಇಡೀ ದಿನದ ಒಂದು ಹೈ ಡ್ರಾಮಾವನ್ನ ನೋಡಿದ್ವಿ. ಮುರುಘಾ ಸ್ವಾಮಿಯ ಅನಾರೋಗ್ಯ ಆಸ್ಪತ್ರೆಯ ನಾಟಕಕ್ಕೆ ಬ್ರೇಕ್ ಬಿದ್ದಿದ್ದು ಮುರುಘಾ ಸ್ವಾಮಿಯನ್ನ ಸೇಫ್ ಮಾಡಲು ಯತ್ನ ನಡೆದಿತ್ತ. ಬೆಳಗಿನಿಂದಲೂ ಕೂಡ ನಿನ್ನಿಂದ ನಾವು ಅದನ್ನೇ ಹೇಳ್ತಾ ಇದ್ವಿ. ಅಂದ್ರೆ ಒಂದಷ್ಟು ಅನುಮಾನಗಳಿದೆ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಅನುಮಾನಗಳು ಸಾರ್ವಜನಿಕರಿಗೆ ಬರುವಂತಹ ರೀತಿಯಾದಂತಹ ಘಟನೆಗಳು ಅಲ್ಲಿ ನಡೀತಾ ಇದ್ವು. ಪೋಕ್ಸೋ ಕೇಸ್ ತನಿಖೆಯಲ್ಲಿ ಸಾಲು ಸಾಲು ವೈಫಲ್ಯಗಳು ಎದ್ದು ಕಂಡಿವೆ. ಏನೇನು ಅದನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಒಂದ್ ಕಡೆ ಪೊಲೀಸರು, ಮತ್ತೊಂದ್ ಕಡೆ ವೈದ್ಯರು, ಇಬ್ಬರಿಂದಲೂ ಕೂಡ ಸೇಫ್ ನಾಟಕ ಆಗಿದೆಯಾ? ಹಾಗಾದ್ರೆ ಈ ಪ್ರಕರಣದಲ್ಲಿ ಸ್ವಾಮಿಯನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನಿಸಿ ಇವರು ಎರಡೂ ಜನ, ಒಂದ್ ಕಡೆ ಪೊಲೀಸರು ಮತ್ತೊಂದ್ ಕಡೆ ವೈದ್ಯರು ಅಲ್ಲಿ ವಿಫಲ ಆದ್ರ? ನ್ಯೂಸ್ 18 ನಲ್ಲಿ ತನಿಖೆ ವೈಫಲ್ಯದ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಮೊನ್ನೆ ಮುರುಘಾ ಶರಣರನ್ನ ಬಂಧಿಸಲಾಯಿತು. ಗುರುವಾರ ರಾತ್ರಿ ಬಂಧನ ಆದ ಬಳಿಕ ಅಲ್ಲಿ ಪೊಲೀಸರಿಗೆ 24 ಗಂಟೆಗಳ ಸಮಯಾವಕಾಶ ಇತ್ತು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. ತನಿಖೆಯನ್ನ ಮಾಡಿ ಇನ್ನೊಂದಷ್ಟು ವಿಚಾರಣೆಯನ್ನ ಮಾಡಿ ಆನಂತರ ಅವರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬಹುದಾಗಿತ್ತು. ಆದ್ರೆ ಅಲ್ಲಿ ಏನ್ ಮಾಡಿದ್ರು, ಗುರುವಾರ ರಾತ್ರಿಯೇ ಇಮಿಡಿಯೇಟ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು. 24 ಗಂಟೆ ಸಮಯ ಇದ್ರೂ ಕೂಡ ಅಲ್ಲಿ ಕಸ್ಟಡಿಗೂ ಕೇಳಿರಲಿಲ್ಲ, ಜೈಲಿಗೆ ಕಳುಹಿಸಿ ಆನಂತರ ಅನಾರೋಗ್ಯ ನಾಟಕ ಆಡುವ ಪ್ಲಾನ್ ಹಾಗಾದ್ರೆ ಮೊದಲೇ ಫಿಕ್ಸ್ ಆಗಿತ್ತ? ಇವೆಲ್ಲೋ ಅನುಮಾನಗಳು ಸಹಜವಾಗಿ ಪ್ರತಿಯೊಬ್ಬನಿಗೂ ಬರುತ್ತೆ. A1 ಆಸ್ಪತ್ರೆಗೆ ದಾಖಲಾದ್ರೂ ಕೂಡ ಕೋರ್ಟ್ಗೆ ಮಾಹಿತಿ ಕೊಟ್ಟಿರಲಿಲ್ಲ. ಎದೆ ನೋವಿನಲ್ಲಿ ಸ್ವಾಮಿ ನಡ್ಕೊಂಡೇ ಆಸ್ಪತ್ರೆಗೆ ಬಂದ್ರು. ಅಲ್ಲಿ ಜಿಲ್ಲಾಸ್ಪತ್ರೆಯಿಂದ ಪ್ರತಿ ದೃಶ್ಯಗಳನ್ನ ಕೂಡ ಸಮೇತವಾಗಿ ತೋರಿಸಿದ್ವಿ ನಾವು. ಆಸ್ಪತ್ರೆಯಲ್ಲಿ ಸೀರಿಯಸ್ ಅನ್ನುವಂತಹ ಸೀನ್ ಅನ್ನ ಕ್ರಿಯೇಟ್ ಮಾಡುವಂತಹ ಪ್ರಯತ್ನ ಆಯ್ತಾ? ಅಲ್ಲಿ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡಿರ್ಲಿಲ್ಲ, ನೇರವಾಗಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. 8 ಗಂಟೆಗೆ ಏನೋ ಕಾಣಿಸಿಕೊಳ್ಳುತ್ತೆ, ಇಮಿಡಿಯೇಟ್ ಆಗಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬರಲಾಗುತ್ತೆ. ಒಂದಷ್ಟು ಟೆಸ್ಟ್ ಗಳಾಗುತ್ತೆ. SSO ಹಾಸ್ಪಿಟಲ್ ನಿಂದ ಅಲ್ಲಿ ನೇರವಾಗಿ ಡಾಕ್ಟರ್ಗಳು ಬರ್ತಾರೆ. ಡಾಕ್ಟರ್ಗಳು ICUಗೆ ಶಿಫ್ಟ್ ಮಾಡಿದ ಬಳಿಕ ಇಲ್ಲ, ಅವರಿಗೆ ಇನ್ನೂ ಕೂಡ ಹೆಚ್ಚಿನ ಚಿಕಿತ್ಸೆ ಬೇಕು, ಜಯದೇವಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಷ್ಟು ಸೀರಿಯಸ್ ಇದ್ದ ಸ್ವಾಮಿಗಳು ಬೇಗ ಗುಣಮುಖರಾದ್ರ ಅಥವಾ ಪೊಲೀಸರು ವೈದ್ಯರು ಕೊಟ್ಟಿದ್ದ ದಾಖಲೆಗಳು ಸುಳ್ಳ? ನಿಷ್ಪಕ್ಷಪಾತ ತನಿಖೆ ಅಂದ್ರೆ ಹೀಗೇನಾ ಅನ್ನೋದು ಜನರ ಪ್ರಶ್ನೆ. ಮುರುಘಾ ಸ್ವಾಮೀಜಿ ಬಂಧನ ತಡವಾಗಿದ್ದಕ್ಕೆ ಈಗಾಗಲೇ ಆಕ್ರೋಶ ವ್ಯಕ್ತವಾಗಿದ್ದು ಒಡನಾಡಿ ಮುಖ್ಯಸ್ಥ ಪರಶುರಾಮ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಜಿಲ್ಲಾಸ್ಪತ್ರೆಯಲ್ಲಿ ಏನೇನಾಯ್ತು, ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳು ಆಗ್ತಾ ಇತ್ತು, ಹಾಸ್ಪಿಟಲ್ ಟೆಸ್ಟ್ಗಳ ಮೇಲೆ ಟೆಸ್ಟ್ಗಳ ಆಗಿರ್ಬೋದು, ಆನಂತರ ಅವರಿಗೆ ಸಾಕಷ್ಟು ಸಮಸ್ಯೆ ಇದೆ, ಕತ್ತು ನೋವಿದೆ, ಬೆನ್ನು ನೋವಿದೆ, ಉಸಿರಾಟದ ಸಮಸ್ಯೆ ಇದೆ, ಎದೆ ನೋವು ಕಾಣಿಸಿಕೊಂಡಿದೆ, ಇವೆಲ್ಲವೂ ಕೂಡ ಒಬ್ಬರ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಜಯದೇವ್ ಅವರಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ತಯಾರಿ ಆಗಿತ್ತು. ಆದ್ರೆ ಅದಕ್ಕಿಂತ ಮುಂಚೆನೆ ಜಯದೇವದಲ್ಲಿ ರೂಮ್ಗಳು ಬುಕ್ ಆಗಿದ್ವು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಸೊ ವೈದ್ಯರು ಕರ್ತವ್ಯವನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕಿತ್ತು, ಆರೋಪಿ ರಕ್ಷಣೆಗೆ ಪ್ರಯತ್ನಿಸಿದ್ದಾರೋ ಇಲ್ವೋ ಗೊತ್ತಾಗ್ಬೇಕು, ಎಲ್ಲವನ್ನ ನ್ಯಾಯಾಧೀಶರು ಗಮನಿಸ್ತಾರೆ ಅಂತ ಹೇಳಿದ್ದಾರೆ ಒಡನಾಡಿ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರಾಗಿರುವಂತಹ ಪರಶುರಾಮ್ ಅವರು. ವೈದ್ಯರು ಮುರುಘಶ್ರೀಗಳನ್ನ ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳಾರೆ, ಯಾಕೆ ಅಂತ ಹೇಳಿದರೆ ನ್ಯಾಯಾಧೀಶರು ಮುಖ್ಯವಾಗಿ ಪ್ರೊಸೀಜರ್ಸ್ ಲ್ಯಾಬ್ಸ್ ಬಗ್ಗೆ ಅವರ ಗಮನಕ್ಕೆ ತಂದು ಕರ್ಕೊಂಡು ಬಂದಿದ್ದಾರೆ. ವೈದ್ಯರು ಹೇಳುವಂಥ ಮಾತು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು ಅಥವಾ ಇನ್ನೇನೋ ಆಗಿಬಿಟ್ಟಿತ್ತು ಅಂತ ಹೇಳಿದರೆ ಅದು ಕೆಲವು ಸಾರಿ ತನ್ನ ರೋಗಿಯನ್ನು ರಕ್ಷಿಸಿಕೊಳ್ಳಿಕ್ಕೆ ಅಂತ ಅನ್ನುವಂಥದ್ದು ಇರ್ಬೋದು ಒಂದು, ಯಾಕೆಂದರೆ ವೈದ್ಯರ ಎಥಿಕ್ಸ್ ಇರೋದೇ ತನ್ನ ರೋಗಿ ಯಾವ ಸಂದರ್ಭದಲ್ಲಿ ಬಂದಿರಲಿ ಅವನಿಗಿರುವ ರೋಗವನ್ನು ಟ್ರೀಟ್ ಮಾಡುವಂಥದ್ದು ನಿಜವಾದ ವೈದ್ಯನ ಲಕ್ಷಣ. ಆದರೆ ಇಲ್ಲೆಲ್ಲಿಯೂ ಕೂಡ ಸಂಚು ರೂಪಿಸುವಂಥದ್ದಾಗಿದೆ ಅಂದರೆ ಆ ಎಥಿಕ್ಸ್ಗೆ ಎಗೇನೆಸ್ಟ್ ಆಗಿರುವಂಥದ್ದು. ಗೌರವಾನ್ವಿತ ನ್ಯಾಯಾಧೀಶರು ಇದನ್ನು ಗಮನಿಸಿದ್ದಾರೆ, ಗಮನಿಸಿ ಅವರೇನು ತೀರ್ಮಾನ ತಗೋಬೇಕು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ತೀರ್ಮಾನ ತಗೊಂಡಿದ್ದಾರೆ. ಆ ನಿಟ್ಟಿನ ಪ್ರಯತ್ನ ಅಷ್ಟೇ, ಯಾಕೆಂದರೆ ಎಲ್ಲ ರೀತಿಯಲ್ಲಿಯೂ ಕೂಡ
ಈ ವೈದ್ಯರ ನಡೆ ಆಗಿರ್ಬೋದು ಅಥವಾ ಮತ್ತೊಬ್ಬರ ನಡೆ ಆಗಿರ್ಬೋದು ಇವರು ಪ್ರೊಸೀಜರ್ಸ್ ನ ಲ್ಯಾಪ್ಸ್ ಮಾಡಿ 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 ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಇಮಿಡಿಯೇಟ್ ಆಗಿ ತನಿಖಾಧಿಕಾರಿಗಳಿಗೆ ಹೇಳ್ತಾರೆ ಆರೋಪಿಯನ್ನ ನನ್ನ ಮುಂದೆ ತಗೊಂಡು ಬಂದು ಪ್ರೊಡ್ಯೂಸ್ ಮಾಡಿ ಅಂತ ಈ ಪ್ರೊಡ್ಯೂಸ್ ಮಾಡುವಂತ ಟೈಮ್ ನಲ್ಲಿ ಕೂಡ ಅಷ್ಟೇ ವೈಫಲ್ಯಗಳು ಸಾಲಸಾಲಾಗಿ ಆಗುತ್ತೆ ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿದೆ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ 2 ಗಂಟೆಗೆ ಹೇಳ್ತಾರೆ 2 ಗಂಟೆ 3 ಗಂಟೆಗೆ ಅವರನ್ನ ವೀಲ್ ಚೇರ್ ನ ಮುಖಾಂತರವಾಗಿ ಆಸ್ಪತ್ರೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಆವಾಗ ಪೊಲೀಸರು ತಮ್ಮ ವಾಹನದಲ್ಲಿ ನ್ಯಾಯಾಲಯಕ್ಕೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆದರೆ ಇಲ್ಲಿ ನ್ಯಾಯಾಲಯದ ಆವರಣದಿಂದ ಜಡ್ಜ್ ಮೊದಲನೇ ಫ್ಲೋರ್ ನಲ್ಲಿ ಇರುವಂತಾ ನ್ಯಾಯಾಲಯಕ್ಕೆ ನಡೆಕೊಂಡು ಹೋಗ್ತಾರೆ ತದನಂತರ ಅವರು ಹೊರಗಡೆ ಬಂದಂತ ವೇಳೆಯಲ್ಲಿ ಮತ್ತೆ ಆಂಬುಲೆನ್ಸ್ ನ ಮುಖಾಂತರವಾಗಿ ಕರ್ಕೊಂಡು ಹೋಗ್ತಾರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ವೇಳೆಯಲ್ಲಿ ಗೊತ್ತಾಗುತ್ತೆ ಎಲ್ಲೋ ಒಂದು ರೀತಿ ವೈಫಲ್ಯಗಳು ಎಷ್ಟರ ಮಟ್ಟಿ ಈ ಒಂದು ಕೇಸ್ ನಲ್ಲಿ ಇದೆ ಎಲ್ಲೋ ಒಂದು ರೀತಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಪೊಲೀಸರ ಆಗಿರಬಹುದು ಜೈಲಾಧಿಕಾರಿಗಳಾಗಿರಬಹುದು ಮತ್ತು ವೈದ್ಯರ ಆಗಿರಬಹುದು ಇವರೆಲ್ಲರೂ ಕೂಡ ಅಷ್ಟೇ ಸ್ವಾಮೀಜಿ ಅವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಇದೆಲ್ಲದರ ಗೊತ್ತಾಗುತ್ತೆ ನವಿತಾ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಇದೆಲ್ಲದರ ಗೊತ್ತಾಗುತ್ತೆ ನವಿತಾ ಥ್ಯಾಂಕ್ ಯು ಮಂಜುಳಾ ಡೀಟೇಲ್ಸ್ ಗೆ ಯಾರನ್ನ ರಕ್ಷಣೆ ಮಾಡೋದಿಕ್ಕೆ ಹೋಗಿದ್ದಾರೆ ಯಾರಿಗೆ ನ್ಯಾಯ ಕೊಡಿಸೋದಿಕ್ಕೆ ಹೋಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಂತಹ ಅನೇಕ ಪ್ರಕರಣಗಳನ್ನು ಕೂಡ ನೋಡಿದ್ದಾರೆ ಈಗಾಗಲೇ ನ್ಯಾಯಾಧೀಶರು ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಕೆಲಸ ಆಗಬೇಕಾಗಿತ್ತು ತನಿಖೆಗೆ ಒಳಪಡಿಸಬೇಕು ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಮುರುಘಾ ಸ್ವಾಮೀಜಿ ಬಂಧನವಾದ ಬಳಿಕ ಮಠದಲ್ಲಿ ಎಂದಿನಂತೆ ದಾಸೋಹ ಮುಂದುವರೆದಿದೆ ಮಹಾಂತ ಸ್ವಾಮೀಜಿಗೆ ಮಠದ ಜವಾಬ್ದಾರಿಯನ್ನ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಹೇಳಲಾಗಿದೆ ಅವರು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ದಾಸೋಹದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಮಹಾಂತ ಶ್ರೀಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿಗ ಯಾವ ರೀತಿಯಾಗಿ ನಡೆಯತಾ ಇದೆ ದಾಸೋಹ ಆಗಿರಬಹುದು ಎಂದಿನಂತೆ ಪೂಜಾ ಕೈಂಕರ್ಯಗಳು ಹೇಗೆ ನಡೆಯತಾ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಕೊಟ್ಟಿದ್ದಾರೆ ನೋಡೋಣ ಮುರುಘಾ ಶ್ರೀಗಳು ಬಂಧನವಾಗಿ ಇಂದಿಗೆ 3 ದಿನವಾಯಿತು 3 ದಿನ ಆದರೂ ಸಹ ಮಠದಲ್ಲಿ ಏನು ಅವರು ಪ್ರತಿನಿತ್ಯ ನಡೆಸಿಕೊಂಡು ಬರತಕ್ಕಂತ ಕಾರ್ಯಗಳು ಎಂದಿನಂತೆ ನಡೆಕೊಂಡು ಹೋಗ್ತಿದೆ ನಾವೀಗ ಏನು ನೋಡಬಹುದು ಪ್ರಸಾದದ ಒಂದು ಕೊಠಡಿಯಲ್ಲಿ ಇದ್ದೀವಿ ಎಂದಿನಂತೆ ಕೂಡ ಪ್ರಸಾದ ನಡೆಯತಾ ಇದೆ ಅಂದ್ರೆ ಯಾರೇ ಭಕ್ತರು ಬಂದರೂ ಕೂಡ ಪ್ರಸಾದ ಮಾತ್ರ ನಿಲ್ಲಬಾರದು ಅವರ ಮಠದಲ್ಲಿ ನಡೆಯುವಂತ ಕೆಲಸ ಕಾರ್ಯಗಳು ಎಲ್ಲವೂ ನಡೆಯಬೇಕು ಅಂತ ಹೇಳಿ ಈಗಾಗಲೇ ಮಹಾಂತ ಸ್ವಾಮಿಗಳಿಗೆ ತಿಳಿಸಿದ್ರು ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಒಂದು ಮಹಾಂತ ಸ್ವಾಮಿಗಳು ಸಿದ್ಧತೆ ಮಾಡಿ ಪ್ರತಿನಿತ್ಯವೂ ದಾಸೋಹಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡಿಕೊಂಡು ಅಂದರೆ ಪ್ರತಿನಿತ್ಯ ಬರುವಂತಹ ಭಕ್ತರಿರ್ಬೋದು ಅಥವಾ ಯಾರೇ ದರ್ಶನಕ್ಕೆ ಇಲ್ಲಿ ಏನು ಪ್ರವಾಸಿ ಬಂದಂಥವ್ರು ಕೂಡ ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ ಅಂಥವ್ರು ಕೂಡ ಒಂದು ಊಟದ ವ್ಯವಸ್ಥೆ ಇರುತ್ತೆ ಅಂದರೆ ಪ್ರತಿನಿತ್ಯವೂ ಕೂಡ ಒಂದೊಂದು ಮಧ್ಯಾಹ್ನ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಬೆಳಗ್ಗೆ ಟಿಫನ್ ಕೂಡ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗುತ್ತೆ ಆದರೆ ಅದೇ ಏನು ಮಹಾಂತ ಸ್ವಾಮಿಗಳಿಗೆ ವಹಿಸಿದ ನಂತರ ಎಲ್ಲ ರೀತಿಯ ಒಂದು ಅವರು ಕೂಡ ನೋಡಿಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಈಗ ಇಲ್ಲಿ ವ್ಯವಸ್ಥಾಪಕರು ಒಬ್ಬರು ಇದ್ದಾರೆ ರವಿಕುಮಾರ್ ಅಂತೇಳಿ ಅವ್ರನ್ನೇ ಮಾತಾಡ್ಸೋಣ ಸರ್ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಸ್ವಾಮೀಜಿ ಬಂಧನವಾಗಿ 3 ದಿನ ಆಗಿದೆ ಆದರೆ ಅದರೆಲ್ಲ ಕೆಲಸ ಕಾರ್ಯಗಳನ್ನ ಮಹಾಂತ ಸ್ವಾಮಿ ವಹಿಸಿದ್ರು ಈಗ ಅವ್ರು ನೋಡ್ಕೊಂತ ಇರಬೇಕಾದ್ರೆ ಯಾವ ರೀತಿ ನಡ್ಕೊಂಡು ಹೊರಟಿದೆ ಈಗ ನಮ್ಮ ಮುರುಘಾ ಶರಣರು ಏನು ನಡೆಸ್ಕೊಂಡು ಬಂದಿದ್ದಾರೆ ಹಿಂದೆ ಏನು ನಡೀತಾ ಇತ್ತು ಅದೇ ಪ್ರಕಾರ ನಮ್ಮ ಸ್ವಾಮಿಗಳು ಏನು ಮಹಾಂತ ಸ್ವಾಮಿಗಳು ಏನು ಇಲ್ಲಿ ವಹಿಸ್ಕೊಟ್ಟಿದ್ದಾರೆ ಅದೇ ರೀತಿ ಏನು ಮುಂಚೆ ನಡೀತಾ ಇತ್ತು ಅದೇ ರೀತಿನೂ ಕೂಡ ಈಗ ನಡೀತಾನೆ ಇದೆ ಯಾರೇ ಭಕ್ತರು ಬರಲಿ ಎಷ್ಟೇ ಜನ ಭಕ್ತರು ಬರಲಿ ನಮ್ಮ ಮುರುಘಾ ಮಠದ ಒಂದು ಪರಂಪರೆ ಏನಪ್ಪ ಅಂತಂದರೆ ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದವನ್ನು ಮಾಡಿಸ್ಕೊಳ್ತಕ್ಕಂಥದ್ದೇ ಒಂದು ನಮ್ಮ ಮುರುಘಾ ಮಠದ ಒಂದು ಪರಂಪರೆ ಅದು ಇದು ಯಾವುದೇ ತೊಂದರೆ ಆಗಿಲ್ಲ ನಾವು ನಿತ್ಯ ಏನು ನಡೀತಾ ಇದೆಯೋ ಅದೇ ಥರನೇ ನಡೀತಾ ಇದೆ ಅಂದರೆ ಈಗ ಸ್ವಾಮೀಜಿಗಳು ಎಲ್ಲ ಒಂದು ಕಡೆ ಅವರು ಹೇಳು ಹೋಗಿದ್ದರು ಮಹಾಂತ ಸ್ವಾಮಿಗಳಿಗೆ ಬಟ್ ಅವರು ಬಂದು ಇಲ್ಲೆಲ್ಲ ನೋಡಿಕೊಂಡು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಖಂಡಿತ ಬೆಳಿಗ್ಗೆ 6:30 ಬಂದಿದ್ದಾರೆ ಅವರು 6:30 ಬಂದು ಪ್ರತಿಯೊಂದು ನಮ್ಮ ದಾಸವನ್ನು ಚೆಕ್ ಮಾಡಿದ್ದಾರೆ ಇಡೀ ಮಠ ತುಂಬ ಓಡಾಡ್ತಾ ಇದ್ದಾರೆ ನಮ್ಮ ಹಿಂದೆ ಸ್ವಾಮಿಗಳು ಏನು ಓಡಾಡ್ತಾ ಇದ್ರು ಅದೇ ಥರ ಮುರುಘಾಮನಕ್ಕೆ ಹೋಗಿದ್ದಾರೆ ಮ್ಯೂಸಿಯಂ ಹತ್ರ ಬಂದಿದ್ದಾರೆ ದಾಸೋಹಕ್ಕೆ ಬಂದಿದ್ದಾರೆ ನಮ್ಮ ಪ್ರಾಣಿ ಪಕ್ಷಿಗಳಿದ್ದಾವೆ ಅಲ್ಲಿ ಹೋಗ್ತಾರೆ ಅಲ್ಲಿ ಏನಾಗಿದೆ ವ್ಯವಸ್ಥೆ ಅಂತ ನೋಡ್ತಾರೆ ಅಕಸ್ಮಾತ್ ಲೋಪದೋಷಗಳಾಗಿದ್ದರೆ ಸರಿಪಡಿಸ್ಕೊಳ್ರಿ ಅಂತಾರೆ ಯಾವುದೇ ಥರದ ಲೋಪದೋಷಗಳಾಗಿಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಏನು ನಡೀತಾ ಇತ್ತು ಅದೇ ರೀತಿ ನಡೀತಾ ಇದೆ ಅಂದರೆ ಇವರು ಹೇಳೋದು ಪ್ರತಿನಿತ್ಯ ಕೂಡ ಸ್ವಾಮೀಜಿ ಕೂಡ ಏನು ಮಹಾಂತ ಸ್ವಾಮೀಜಿಗೆ ವಹಿಸಿದ್ದಾರೆ ಇದೆಲ್ಲ ನೋಡ್ಕೊಳ್ಳಿಕ್ಕೆ ಹಾಗಾಗಿ ಅವರು ಕೂಡ ಬಂದು ಏನು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡ್ತಾರೆ ಅನ್ನೋ ಮಾತನ್ನು ಇಲ್ಲಿಯ ಇವರು ಉಸ್ತುವಾರಿ ಹೇಳ್ತಾ ಇರುವಂಥದ್ದು ಸಂಜಯ್ ನ್ಯೂಸ್ 18 ಕನ್ನಡ ಚಿತ್ರದುರ್ಗ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು